ಊಟ ಆಗಿದೆ ಊಟ ಸರ್ ಬೆಳಿಗ್ಗೆ ಒಂದೂವರೆ ಕೆ ಜಿ ತಿಂದಿದೆ ಇನ್ನು ರಾತ್ರಿಗೆ ಒಂದೂವರೆ ಕೆ ಜಿ ಚಿಕನ್ ಹಸಿ ಚಿಕನ್ 3 ಕೆ ಜಿ ಸರ್ ನಿಮ್ ಕಣ್ಮುಂದೆ ಯಾಕೆ ತೋರಿಸ್ತೀನಿ ಹೆಂಗ್ ತಿನ್ನುತ್ತೆ ಅಂತ ನಾನೇನು ಮಾಡ್ಲಿ ಸ್ವಾಮಿ ನನ್ನ ಹುಡುಗಿ ನಾಯಿ ಪ್ರೇಮಿ ನಾನು ಮೂವಿಲಿ ಮಾಡ್ಬೇಕಾದ್ರೆ ಮೂವಿಲಿ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ವಾರಕ್ಕೆ ಒಂದೇ ದಿವಸ ನಾನ್ ವೆಜ್ ನನಗೆ 3 ಹೊತ್ತು ನಾನ್ ವೆಜ್ ಬೇಕು ಈಗ ನಾನು ಹೊಸಬ ನನಗ 3 ಹೊತ್ತು ನಾನ್ ವೆಜ್ ಪಾರ್ಸಲ್ ತಂದು ತಿಂತಾ ಇದ್ರೆ ನೀವೆಲ್ಲ ಬೈಕೊಂತೀರಾ ಅದಕ್ಕೆ ಏನ್ ಮಾಡ್ತಾ ಇದೆ ಹೇಳಿ 20 ಕೆಜಿ ಹಸಿ ಮಾಂಸ ತಂದು ಅಡುಗೆಯವ್ರಿಗೆ ಕೊಟ್ಬಿಟ್ಟು ಎಲ್ಲರಿಗೂ ತಿನ್ನಿಸ್ತಿದೆ ದಿನ ದಿನ ಅಂದ್ರೂ ಯಾರಿಗೂ ಮೂವಿಲಿ ನಿಯತ್ತಿಲ್ಲ ತುಳಿದು ಬಿಡ್ತಾರೆ ಸರ್ ಅಲ್ಲಿ ದೊಡ್ಡ ಸೆಲೆಬ್ರಿಟಿ ಮಕ್ಕಳಾಗಿ ಹುಟ್ಟು ಬಂದ್ರೆ ಮೇಲ್ ಬೆಳೆಸೋದು ಅದು ತುಂಬ ದೊಡ್ಡ ಮನುಷ್ಯರು ಮಕ್ಕಳಾಗೇ ಇರಬೇಕು ಇಲ್ಲ ಅಂದರೆ ಅಲ್ಲಿ ಏನು ಮಾಡಿದ್ರು ಮೇಲ್ ಬೆಳೆಸಲ್ಲ ಸರ್ ಇಷ್ಟು ಬೆಳ್ಳಗಿದ್ದೀನಿ ಇವತ್ತು ಟೈರ್ಡಾಗಿ ಬಂದು ಇಷ್ಟು ಬೆಳ್ಳಗಿದ್ದೀನಿ ಫುಲ್ ಬ್ಲ್ಯಾಕ್ ಮಾಡಿಬಿಡೋದು ಆಯಿಲ್ ಫೇಸ್ ಮಾಡಿಬಿಡೋದು ಚೆನ್ನಾಗಿ ಕಾಣ್ದಿರಂಗೆ ಮಾಡೋದು ಇನ್ನೊಬ್ಬರು ಇರೋ ಮುಂದೆ ಆ ಥರ ಫುಲ್ ತುಳಿತಾ ಇದ್ರು ಇವಾಗ ಅಲ್ಲಿ ನಾನು ಬೆಳೆಯಲ್ಲ ಅಂದಮೇಲೆ ನಾನು ಯಾಕೆ ಅಲ್ಲೇ ಕಚ್ಕೋಬೇಕು ಮೂವಿ ಲ್ಯಾಂಡಲ್ಲಿ ಈಗ ಅಲ್ಲಿ ಬೆಳೀತಾ ಇದ್ದೀನಿ ಅಂದರೆ ಖುಷಿಯಾಗಿ ಬೆಳ್ಕೊಂಡು ಹೋಗ್ಬೋದು ಬೆಳೀತಾನೆ ಇಲ್ಲ ಅಂದಮೇಲೆ ಏನಕ್ಕೆ ಟೈಮ್ ವೇಸ್ಟ್ ಮಾಡಲಿ ಬೇರೆಯವರಾದರೆ ಒಂದು ಮೂವಿ ಮಾಡ್ತಿದ್ದಂಗೆ ಅಡಿಕ್ಟ್ ಆಗಿಬಿಡ್ತಾರೆ ರೋಡಲ್ಲಿ ಹೋಗ್ತಿದ್ದಂಗೆ ಏ ನೀನು ಆ ಮೂವಿಲಿ ಮಾಡಿದ್ಯಾ ಅಂತ ತಕ್ಷಣ ಉಬ್ಬೋಗ್ಬಿಡ್ತಾರೆ ಅಷ್ಟಕ್ಕೆ ಅವ್ರಿಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಜೋಬಲ್ ಕಾಸಿಲ್ಲ ಅಂದ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅವ್ರೇನು ಮಾಡ್ತಾರೆ ಓ ಮೂವಿಲಿ ಏನೋ ಇದೆ ಇವೆಲ್ಲ ಜನ ಇದು ಮಾಡ್ತಾವ್ರೆ ಅಂದ್ಬಿಟ್ಟು ಮೂವಿ ಹುಚ್ಚಿಡ್ಸ್ಕೊಂಡು ಒಂದು ಟೀಗೆ ಗತಿ ಇಲ್ಲದೆ ಇದ್ರೂ ಮೂವಿ ಲ್ಯಾಂಡಿಂದ ಗಾಂಧಿನಗರಲ್ಲಿ ಅಲೀತಾ ಇರ್ತಾರೆ ನಮಗೇನಂದ್ರೆ ಅದು ಬೇಗ ಅರ್ತ್ಕೊಂಬಿಟ್ಟೆ ಇಲ್ಲಿ ಏನೂ ಇಲ್ಲ ನನ್ನ ಬೆಳೆಯೋಕೆ ಬಿಡಲ್ಲ ಅಂತ ಅಂದರೆ ಈಗ ನನ್ನ ಮಗನ್ನ ಒಂದು ದೊಡ್ಡ ಮಟ್ಟದಾಗಲಿ ಪ್ಯಾನ್ ಇಂಡಿಯಾ ಮೂವಿಲಿ ರಿಲೀಸ್ ಮಾಡ್ತಾ ಇದ್ದೀನಿ ನನ್ನ ಮಗ ಹರ್ಷ ಕ್ಯಾಡಬಾಮ್ಸ್ ಅಂತ ಅವನ್ನ ಹೀರೋ ಆಗಿ ಮಾಡ್ತಾ ಇದ್ದೀನಿ ಇವಾಗ ಇನ್ನೂ 10th ಸ್ಟ್ಯಾಂಡರ್ಡು ಸೆಕೆಂಡ್ ಪಿ ಯು ಇನ್ನು 2 ವರ್ಷದಲ್ಲಿ ಮಾಡ್ತಾ ಇದ್ದೀನಿ ನನಗಿಂತ ನಾನೇ 6'1" ಅಂದರೆ ಅವ್ನು 6'3" ಇದ್ದಾನೆ ಎಸ್ ಎಲ್ ಸಿಲಿ 10th ಸ್ಟ್ಯಾಂಡರ್ಡ್ಗೆ ಅಷ್ಟು ಹೈಟ್ ಇದ್ದಾನೆ ಅಷ್ಟು ಲುಕ್ಕು ಇದ್ದಾನೆ ಕನ್ನಡ ಫಿಲಮ್ ಲ್ಯಾಂಡಲ್ಲಿ ಯಾರೂ ಇಲ್ಲ ಅನ್ಬೋದು ಆ ಲೆವೆಲ್ಗೆ ಲುಕ್ ಇದ್ದಾನೆ ಅಂದರೆ ಒಂದು ಕಾಂಪಿಟೇಟರ್ ಆಗಿ ಬರ್ಬೋದು ಅವನು ಫ್ಯೂಚರು ಆ ಥರ ಅವನಿಗೆಲ್ಲ ಟ್ರೈನ್ ಎಲ್ಲ ಮಾಡಿಸಿ ಇವಾಗ ಮೂವಿ ಲ್ಯಾಂಡ್ಗೆ ಅವನ್ನ ಲಾಂಚ್ ಮಾಡ್ತಾ ಇದ್ದೀನಿ ಹಾಂ ಸಿ ಸಿ ಬಿದು ಹೇಳ್ಬಿಡ್ತೀನಿ ತಾಳಿ ಈಗ ಸಿ ಸಿ ಬಿಗೆ ಒಳಗೋದೆ ಒಳಗೆ ಹೋಗ್ತಿದ್ದಂಗೆ ಮೀಡಿಯಾ ಎಲ್ಲ ಓಡ್ ಬಂದರು ಓಡ್ ಬಂದ್ಬಿಟ್ಟು ಸತೀಶ್ ಸರ್ ನೀವುನ ಅಂತ ಅಂದರು ಅಂದರೆ ನಾನು ಹೊಡೆದಿದ್ರೆ ತಾನೇ ಏನೋ ಫೋಟೋ ಇದೆ ಅಂತ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಆಮೇಲೆ ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಅವ್ರ ಜೊತೆ ಎಲ್ಲ ಇರೋದು ವೀಡಿಯೋ ಎಲ್ಲ ಇದೆ 5 ದಿವಸ ಹಾಕಿ ಚಚ್ಚಿ ಬಿಸಾಕ್ಬಿಡಿ ಅಂದ್ಬಿಟ್ಟು ಒಳಗೋದೆ ನನಗೆ ಪಬ್ಲಿಸಿಟಿ ಹುಚ್ಚು ಅದು ನೆಗೆಟಿವ್ ಆದರೆ ತುಂಬ ಇಷ್ಟ ಪಾಸಿಟಿವ್ ಆದರೆ ಸ್ವಲ್ಪ ಇಷ್ಟ ಅಂದರೆ ಅರ್ಥ ಆಯ್ತಾ ಬೇಗ ಆಗುತ್ತೆ ಬೇಗ ಹರಡುತ್ತೆ ಸರ್ 150 ಜನ ಸೆಲ್ಫಿ ಹೊಡ್ಕೊಳ್ತಾ ಇದ್ದವರು 550 ಜನ ಸೆಲ್ಫಿ ಕಾರ್ವರೆಗೂ ಬಂದು ಹೊಡ್ಕೊಳಂಗಾದ್ರು ಇವಾಗ 1.5 ಲಕ್ಷ ಜನ ಸೆಲ್ಫಿ ಹೊಡ್ಕೊಳ್ತಾರೆ ಆ ಲೆವೆಲ್ಗೆ ಹೊಟ್ಟೋಗಿದ್ದೀನಿ 1.5 ಲಕ್ಷ ಜನ ಒಂದು ಮಿನಿಸ್ಟ್ರು ದುಡ್ಡು ಕೊಟ್ಟು ಕರೆಸಿದ್ರು ಅಷ್ಟು ಜನ ಸೇರಲ್ಲ ಬಳ್ಳಾರಿಯಲ್ಲಿ 1.5 ಲಕ್ಷ ಜನ ಅದೇ ಮಂಗ್ಲಿ ಸಿಂಗರ್ ಎಲ್ಲ ಬಂದಿದ್ದರು 3,000 ಜನ ಅವ್ರಿಗೆ 3 ಚಾನಲಲ್ಲಿ ಬಂತು ಅವ್ರದ್ದು ನಂದು 300 ಚಾನಲಲ್ಲಿ ಬಂತು ಅವತ್ತು 1.5 ಲಕ್ಷ ಜನ ಪ್ಲಸ್ 300 ಚಾನಲಲ್ಲಿ ಬಂತು ಬಳ್ಳಾರಿ ಉತ್ಸವದು ಆಯ್ತು ಇದು ಇರೋದು ಡ್ರಗ್ ಕೇಸ್ ಹೇಳ್ಬಿಡ್ತೀನಿ ಆಮೇಲೆ ಇವ್ರಿಗೆಲ್ಲ ಮೀಡಿಯಾಗೆ ನಾನೇ ಹೇಳ್ಬಿಟ್ಟು ಹೋಗ್ತೀನಿ ಎಲ್ಲ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಇರೋದು ತೆಗಿ ಫೋಟೋ ಇವ್ರ ಜೊತೆ ಇರೋದು ತೆಗೆದ್ಬಿಡು ನಿನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಹೆಂಗೆ ಹಿಂಗೆ ಅಂದರೆ ಅಯ್ಯೋ ನಾನು ತಪ್ಪು ಮಾಡಿದರೆ ತಾನೇ ಹೆದರಬೇಕು ಹಂಗೆ ಇರುತ್ತೆ ಸಾಯೋವರೆಗೂ ಹಂಗೆ ಇರುತ್ತೆ ನನಗೆ ಅವ್ರ ಮರ್ಯಾದೆ ಕೊಡ್ತಾರೆ ನನಗೆ ಅವರು ನಾನು ಅವ್ರಿಗೆ ಕೊಡ್ತೀನಿ ಅವ್ರು ತಪ್ಪು ಮಾಡಿಲ್ಲ ನನಗೆ ಗೊತ್ತು ಯಾಕಂದ್ರೆ ನನ್ನ ಕಣ್ಣು ಮುಂದೆ ಯಾವತ್ತೂ ಅವ್ರು ಏನೂ ಮಾಡಿಲ್ಲ ಸೇದಿಲ್ಲ ಏನೂ ಇಲ್ಲ ಒಂದಿನ ಅವ್ರ ಮನೇಲಿ ಹೊಗೆ ನೋಡಲಿಲ್ಲ ಏನೂ ಇಲ್ಲ ಆ ಸ್ಮೆಲ್ ನೋಡಲಿಲ್ಲ ಏನೂ ಇಲ್ಲ ಬರೀ ಪಾರ್ಟಿ ಮಾಡ್ತಾ ಇದ್ವಿ ಬರ್ತಾ ಇದ್ವಿ ಅದೇನಾಯಿತು ಸೊ ಆಮೇಲೆ ಒಳಗೆ ಕರೀತಾರೆ ಅವರು ಇವ್ರ ಮೀಡಿಯಾವ್ರಿಗೆಲ್ಲ ಹೇಳ್ಬಿಟ್ಟು ಹೋಗ್ತೀನಿ ಎಲ್ಲ ಕಡೆ ಫೋಟೋಸ್ ಇದೆ ಎಲ್ಲ ಕಡೆ ವೀಡಿಯೋ ಇದೆ 5 ದಿವಸ ಎಲ್ಲ ಚಾನಲ್ಲು ಚಚ್ಚಿ ಬಿಸಾಕಿ ಅಂದ್ಬಿಟ್ಟು ಒಳಗೆ ಹೋಗ್ತೀನಿ ಆದರೆ ಮೀಡಿಯಾವರು ಏನು ಹಾಕಿದ್ದಾರೆ ಅಂದರೆ ಸೇದಿರಬಹುದಾ ಮಾಡಿರಬಹುದಾ ಕ್ವಶನ್ ಮಾರ್ಕ್ ಎಲ್ಲ ಕ್ವಶನ್ ಮಾರ್ಕ್ ಯಾಕಂದರೆ ಪ್ರೂವ್ ಅಲ್ಲ ನನಗೇನು ನೋಟಿಸ್ ಬಂದಿಲ್ಲ ನೋಟಿಸ್ ಬಂದರೆ ಸಾಕ್ಷಿ ಇದೆ ಅಂತ ಸರ್ ನೋಟಿಸ್ ಕಳಿಸ್ಬಿಟ್ರೆ ನೀವು ಸಿಗಾಕೊಂಡಿದ್ದೀರಾ ಅದಕ್ಕೆ ನಿಮ್ಮನ್ನ ಕರೆದಿದ್ದಾರೆ ಅಂತ ನಂಗೆ ನೋಟಿಸ್ ಬಂದಿಲ್ಲ ಅವ್ರ ಜೊತೆ ಅವರೂ ಕರಿಯೋಕ್ಕಿಂತ ಮುಂಚೆ 4 ಕಡೆ ವಿಚಾರಿಸ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಸೇದಲ್ಲ ಅಂತ ಅದಕ್ಕೆ ಫೋನ್ ಕಾಲಲ್ಲಿ ನನ್ನ ಕರೀತಾರೆ ಬರೀ ಫೋನ್ ಕಾಲಲ್ಲಿ ಬರೋಕ್ಕಾಗತ್ತಾ ಅಂತ ರಿಕ್ವೆಸ್ಟಲ್ಲಿ ಕರೀತಾರೆ ರಿಕ್ವೆಸ್ಟಲ್ಲಿ ಹೋಗ್ತೀನಿ ನಾನು ಒಳಗೋದ್ಮೇಲೆ ಫಸ್ಟ್ ಕ್ವಶನ್ ಕೇಳ್ತಾರೆ ಸಂಜನಾ ರಾಗಿಣಿ ಅವ್ರ ಜೊತೆ ಏನಕ್ಕೆ ಫೋಟೋ ಇದೆ ಅಂದರು ಸರ್ ಕ್ಲೋಸ್ ಫ್ರೆಂಡು ಸರ್ ಅದು ನನಗೆ ಡ್ರಾಮಾ ಆಡೋಕ್ಕೆ ಬರಲ್ಲ ಸರ್ ಯಾರ ಮುಂದೆನೂ ಎದರಲ್ಲ ನಾನು ಯಾರೇ ಆಗಿದ್ರು ಎದರಲ್ಲ ನಿಜ ನಿಜ ಅಷ್ಟೇ ನೋಡಿ ಸರ್ ಅವ್ರ ಕ್ಲೋಸ್ ಫ್ರೆಂಡು ಯಂಗ್ ಫ್ರೆಂಡು ಸರ್ ಡಾಕ್ ಕೊಟ್ಟಿದ್ದೀನಿ ಅದಕ್ಕೆ ಬೇರೆ ದುಡ್ಡು ವ್ಯವಹಾರ ಅಂದರು ಇಲ್ಲ ಸರ್ ಏನಿಲ್ಲ ಅಂದೆ ಅದು ಬಿಟ್ಟು ಡ್ರಗ್ಗು ಗಿಗ್ಗು ಅಂದರು ಸರ್ ಹುಟ್ಟದಾಗಿಂದ ಸ್ಕೂಲ್ ಫ್ರೆಂಡ್ಸ್ ಆಗ್ಬೋದು ಕಾಲೇಜ್ ಫ್ರೆಂಡ್ ಆಗ್ಬೋದು ಬಿಸ್ನೆಸ್ ಫ್ರೆಂಡ್ ಆಗ್ಬೋದು ಇವಾಗ ಸೆಲೆಬ್ರಿಟಿ ಫ್ರೆಂಡ್ಸ್ ಆಗ್ಬೋದು ಯಾರು ಒಬ್ಬ ಸಿಗರೇಟ್ ಬಿಟ್ಬಿಡಿ ಸರ್ ಸಿಗರೇಟು ದೊಡ್ಡದು ಅಂದರೆ ಗಾಂಜ ತುಂಬ ದೊಡ್ಡದು ಸಿಗರೇಟು ಸ್ಟಾರ್ಟಿಂಗ್ ಲೆವೆಲ್ಲು ಅದಕ್ಕಿಂತ ಚಿಕ್ಕದು ಅಂದರೆ ಹುಕ್ಕ ಸರ್ ನಾನು ಹುಕ್ಕ ಸೇರ್ತೀನಿ ಇದನ್ನು ಮರ್ತೇ ಬಿಡಿ ನೀವು ಕನ್ಸಲ್ಲೂ ನೆನೆಸ್ಕೋಬಿಡಿ ಹುಕ್ಕ ಸೇರ್ತೀನಿ
ಬಾಯಲ್ಲಿ ಇಟ್ಕೊಂಡಿರೋದು ಒಂದು ಫೋಟೋ, ಒಂದು ವಿಡಿಯೋ, ಇಲ್ಲ ಉಕ್ಕ ಸೇತೀನಿ, ಇಲ್ಲ ನನ್ನ ಬ್ಲಡ್ಡಲ್ಲಿ ಒಂದು ಸಿಗರೇಟ್ ಇದೆ ಅಂದರೆ 100,000 ಬಹುಮಾನ ಸರ್ ಅಂದರೆ. ಅಷ್ಟಕ್ಕೆ ನಕ್ಬಿಟ್ರು, ಅವ್ರಿಗೆ ಗೊತ್ತಾಗೋಗುತ್ತೆ, ಅವ್ರ ತುಟಿಲಿ ನೋಡಿ, ಬಿಹೇವ್ ನೋಡಿ, ಕಣ್ಣು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವ್ರಿಗೆ ಕೋರ್ಸ್ ಮಾಡಿಸಿರ್ತಾರೆ ಸರ್, ಅವ್ರಿಗೆ ಮನುಷ್ಯ ಹೆಂಗೆ ಅನ್ನೋದು ನೋಡ್ತಿದ್ದಂಗೆ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಸ್ಟಾಪ್ ಮಾಡೋದು ಸರ್, 3 ಕ್ವಶನ್ ಕೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು. ಅವ್ನು ನಕ್ಕೊಂಡು, ಓ ನಿಮ್ಮ ಕೊರಿಯನ್ ಮಾಸ್ಟಿಫ್ ಹೆಂಗಿದೆ, ಮರಿ ಆಗ್ತಾ, ಎಲ್ಲಿಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ ನಕ್ಕೊಂಡು ಮಾತಾಡ್ಸಿದ್ರು. 15 ನಿಮಿಷ ನಕ್ಕೊಂಡು, ನಮ್ಮ ತಾಯಣ್ಣೇ ನನ್ನ ಮಗನ ಮೇಲೇ ನಕ್ಕೊಂಡು ಮಾತಾಡ್ಸಿದ್ರು. 3 ಕ್ವಶನ್ ಆಗ್ತಿದ್ದಂಗೆ 3 ಕ್ವಶನ್ ಕೇಳಿದ್ದು, ನಾನು 3 ಕ್ವಶನ್ಗೆ 100,000 ಬಹುಮಾನ ಹೇಳಿದೆ. ಆದರೆ ಇವಾಗಲೇ ಚೆಕ್ ಮಾಡಿ, ಒಂದೇ ಒಂದು ಸಿಗರೇಟು ಸಾರ್ 35 ವರ್ಷದಿದ್ದೆ ಸೇದಿದ್ದ ಅಂತ ಪ್ರೂಫ್ ಸಿಕ್ಬಿಟ್ರೆ ಸರ್ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂದೆ. ಯಾಕಂದ್ರೆ ನಾನು ಬಾಯಲ್ಲೂ ಇಟ್ಕೊಂಡವನಲ್ಲ ಸರ್, ನಾನು ಬಿಡಿಸಿರೋನು, ಕುಡಿಯೋರನ್ನ ಸಿಗರೇಟ್ ಸೇದೋರನ್ನ ಬಿಡಿಸಿರೋನು. ಅವೆಲ್ಲ ನಮ್ಮ ಅಪ್ಪ ಅಂತೂ ಒಂದು ಹೋಟ್ಲು ಟೀನು ಕುಡಿಯಲ್ಲ, ಅಷ್ಟು ಸ್ಟ್ರಿಕ್ಟ್ ಅವರು. ನಮಗೂ ಅಭ್ಯಾಸನೇ ಇಲ್ಲ. ಬೇಕಾದ್ರೆ ಇವಾಗಲೂ ಹತ್ರ ಬರ್ತೀನಿ, ಬಾಯಿ ವಾಸನೆ ನೋಡಿ, ಇಲ್ಲ ಕಾರೊಳಗೆ ಬನ್ನಿ, ನಮ್ಮ ಮನೆಯೊಳಗೆ ಬನ್ನಿ, ಸಿಗರೇಟ್ ಸೇದೋರ ಮನೇಲಿ ಕಾರೊಳಗೆ ಎಲ್ಲ ಕಡೆಯೂ ಸಿಗರೇಟ್ ವಾಸನೆ ಇರುತ್ತೆ. ನೀವು ಕಾರೊಳಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಇಲ್ಲ ನನ್ನ ಬಾಯಿನೇ ನಿಮ್ಗೆ ಉಫ್ ಅಂತೀನಿ, ಅವ್ರಿಗೂ ಉಫ್ ಅಂತೀನಿ, ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ನನಗೆ ಒಂದು ಸಿಗರೇಟು, ಡ್ರಿಂಕ್ಸು, ಹಾರ್ಡ್ ಡ್ರಿಂಕ್ಸು ಅವೆಲ್ಲ ಅಭ್ಯಾಸನೇ ಇಲ್ಲ. ಡ್ರಗ್ಸ್ ಅಂತೂ ಅವನ ಜೋಬಲ್ಲಿದೆ ಅಂದರೆ ಕಾರ್ಗತ್ಸಲ್ಲ. ಈಗ ಅವನು ಸೇರ್ತಾನೆ ಅನ್ನೋನು ಗಾಂಜಾ ಗಿಂಜಾ ಜೋಬಲ್ಲಿ ಇಟ್ಕೊಂಡಿದ್ರೆ, ಅಯ್ಯಪ್ಪ ನೀನು ಹೋಗಪ್ಪ ಮನೆಗೆ ಅಂತ ಅಲ್ಲೇ ಕಾರ್ಗೋತ್ಸಲ್ಲ. ಆ ಥರ ಅಂದರೆ ಅಷ್ಟು ಭಯ ನನಗೆ, ಆ ಥರದ್ದೆಲ್ಲ ತುಂಬ ದೂರ. ಆಮೇಲೆ ಅಲ್ಲಿಂದ ಆಚೆ ಬರ್ತೀನಿ, ಅವ್ರ ನಾಯಿ ಬಗ್ಗೆ ಮಾತಾಡ್ತಾರೆ CCBಯಲ್ಲಿ. ನಾಯಿ ಬಗ್ಗೆ ಆಚೆ ಮಾಡ್ತಿದ್ದಂಗೆ ಎಲ್ಲ ಓಡ್ ಬರ್ತಾರೆ ಮೀಡಿಯಾ. ಇಷ್ಟಬೇಕು ಬಿಟ್ಬಿಟ್ರ, ಏನು ಬರ್ಸ್ಕೊಳ್ಳಿಲ್ವಾ, ಸೈನ್ ಹಾಕ್ಸ್ಕೊಳ್ಳಿಲ್ವಾ ಅಂತಾರೆ. ಏನು ಇದ್ರೆ ತಾನೇ ಅವ್ರು ಬರ್ಸ್ಕೊತಾರೆ. ಇದು 15 ನಿಮಿಷಕ್ಕೆ ಬಂದೆ, ಬರ್ತಿದ್ದಂಗೆ ಎಲ್ಲ ಓಡ್ ಬಂದರು. ತಿರ್ಗಾ ಮೀಡಿಯಾ ಮುಂದೆ ಅನೌನ್ಸ್ ಮಾಡ್ತೀನಿ, ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಾನು ಸಿಗರೇಟ್ ಸೇತೀನಿ, ಉಕ್ಕ ಸೇತೀನಿ, ಆರ್ಡ್ರಿಂಗ್ಸ್ ಹೊಡಿತೀನಿ, ಗಾಂಜಾ ಹೊಡಿತೀನಿ ಅಂತ ಒಂದು ಪ್ರೂಫ್ ಕೊಟ್ಟರೆ, ಇಲ್ಲ ಬಾಯಲ್ಲಿ ಬಂದು ನನ್ನ ಮುಂದೆ ಹೇಳಿದ್ರೆ 100,000 ಬಹುಮಾನ ಅಂದೆ ಅಷ್ಟೇ. ಅದೇ ವೈರಲ್ ಆಗೋಯ್ತು ಅಂದರೆ ಅದನ್ನೇ ಟಿ ವಿಲಿ ತಿರ್ಗಾಬಿಟ್ರು. 2 ದಿನ ಚಚ್ಚಿ ಬಿಸಾಕಿದ್ರು ನಂದು. ಅಂದರೆ ಎಲ್ಲೂ ನಾನು ಸೇದಿದ್ದೀನಿ ಅಂತ ಬರಲಿಲ್ಲ, ಸೇದಿರಬಹುದಾ ಮಾಡಿರಬಹುದಾ ಅಂತ ಬರ್ತಿತ್ತು ನಾನು ಆಚೆ ಬರೋವ್ರಿಗೂ. ಯಾವಾಗ ನಾನು 100,000 ಬಹುಮಾನ ಅಂದೆ, ಅವಾಗ ಅದ್ರದ್ದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾರನೇ ದಿವಸವರೆಗೂ ನೋಡಿ ಅವರೇ ಇವ್ನಿಗೆ ಯಾಕೆ ಬಿಟ್ಟು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಅಂತ 2 ದಿವಸಕ್ಕೆ ಸ್ಟಾಪ್ ಮಾಡಿಬಿಟ್ರು. ಆದರೆ ಅಷ್ಟರೊಳಗೆ ನಾನು ಮನೆಗೆ ಓಡ್ಬಂದು ನಮ್ಮ ಅಪ್ಪ ಅಮ್ಮನ ಮುಂದೆ, ನಮ್ಮ ಅಪ್ಪ ಅಮ್ಮನ ಮುಂದೆ ಟಿ ವಿ ಹಾಕ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನೇ ಹಾಕ್ಕೊಂಡು ನಾನೇ ಶೇರ್ ಮಾಡಿದೆ. ಅಂದರೆ ನನಗೆ ಪಬ್ಲಿಸಿಟಿ ಬೇಕು, ಬೇಗ ನೆಗೆಟಿವ್ದು ಬೇಗ ಇದಾಗುತ್ತೆ. ಹಂಗೇ 150 ಜನ ಸೆಲ್ಫಿ ಹೊಡ್ಕೊತಾ ಇದ್ದವ್ರು, ಆಗ 550 ಜನ ಸೆಲ್ಫಿಗೆ ಬಂದೆ. ಆದರೆ ಇನ್ನೊಂಚೂರು ಇಂಪ್ರೂವ್ ಆಯಿತು ಹೆಸರು, ಬೇಗ ಖುಷಿ ಸರ್ ನನಗೆ. ಯಾರೀಗ ನಾನೀಗ ಕಮೆಂಟ್ ಮಾಡ್ತಾರಲ್ಲ ಸರ್, ಯಾರು ಕೆಟ್ಟದಾಗಿ ಮಾತಾಡ್ತಾರೆ ಅವ್ರಿಗೆ ಲವ್ ಸಿಂಬಲ್ಲು ಥ್ಯಾಂಕ್ ಯು ಅಂತ ಹಾಕ್ತೀನಿ. ಅವ್ನು 4 ಜನಕ್ಕೆ ಹೇಳ್ತಾನೆ ಅಂತ, ಅವನಿಂದನೇ ನಂಗೆ ಒಳ್ಳೇದಾಗೋದು. ಅವನು ಬೈಕೊಂಡು ಬೈಕೊಂಡೇ 100 ಜನಕ್ಕೆ ಹೇಳ್ತಾನೆ, ಅವ್ರಿಂದ 100ರಿಂದ 1,000 ಜನಕ್ಕೆ ಹೋಗುತ್ತೆ, 1,000 ಜನದಿಂದ 10,000 ಜನಕ್ಕೆ ಹೋಗುತ್ತೆ. ಅದೇ ಒಳ್ಳೆಯವನಾದ್ರೆ ಅವ್ನು ಮಾತ್ರ ತಿಳ್ಕೊಂಡು ಸುಮ್ಮನೆ ಇರ್ತಾನೆ, ಅವ್ರು ಕೆಟ್ಟವ್ರಾಗಿ ಬೈದವರೇ ಪಬ್ಲಿಕ್ ಮಾಡೋದು, ಏ ಆನನ್ ಮಗ ಹಂಗೆ, ಆನನ್ ಮಗ ಹಿಂಗೆ ಅಂತ. ನನಗೆ ನೆಗೆಟಿವ್ ಬಂದರೆ ತುಂಬ ಇಷ್ಟ, ನಾನು ಅವ್ರಿಗೆ ಥ್ಯಾಂಕ್ ಯು. ಬೇಕಾದ್ರೆ ಎಲ್ಲ ಕಡೆ ನೋಡಿ, ಯಾರು ನನ್ನ ಬಗ್ಗೆ ಬೈದಿರ್ತಾರೆ ಅವ್ರಿಗೆ ಥ್ಯಾಂಕ್ ಯು, ಆಮೇಲೆ ಆರ್ಟ್ ಸಿಂಬಲ್ ಹಾಕಿರ್ತೀನಿ. ಅವ್ರನ್ನ ಬೈಯಲ್ಲ, ಇನ್ನೊಬ್ಬ ಎದುರ್ಕೊಂಬಿಟ್ಟು ಅಯ್ಯೋ ಇಲ್ಲ ಸರ್ ನಾನು ತಮಾಷೆಗಾಗಿ ಸರ್ ಹಂಗೆ ನಾನೇನಾರು ಬೈದ್ನೇನಪ್ಪ ನಿನಗೆ ಅಂತ. ಅವ್ನು ಎದುರ್ಕೊಂಡು ಉಲ್ಟಾ ಮಾತಾಡ್ದ, ಏನಿಲ್ಲಪ್ಪ ನಾನು ಹೊಗಳ್ತಾ ಇರೋದು ನಿನ್ನ, ನಂಗೆ ನೆಗೆಟಿವ್ ಬಂದರೆ ತುಂಬ ಇಷ್ಟ ಅಂತ. ಬನ್ನಿ ಇವ್ರ ಬಗ್ಗೆ ಮಾತಾಡೋಣ. ಹಾಂ ಸರ್, ನೀರು ಕುಡಿಯಕ್ಕೆ ಬರ್ತಾ ಇದೆ? ಹಾಂ, ನೀರು ಬರುತ್ತೆ. ಊಟ ಆಗಿದೆ, ಊಟ ಸರ್ ಬೆಳಿಗ್ಗೆ 1.5 ಕೆಜಿ ತಿಂದಿದೆ, ಇನ್ನು ರಾತ್ರಿಗೆ 1.5 ಕೆಜಿ ಚಿಕನ್, ಹಸಿ ಚಿಕನ್. 1.5 ಕೆಜಿ? ಅದು 3 ಕೆಜಿ ಸರ್, ನಿಮ್ಮ ಕಣ್ಮುಂದೆ ಯಾಕೆ ತೋರಿಸ್ತೀನಿ ಹೆಂಗೆ ತಿನ್ನುತ್ತೆ ಅಂತ, ಗಬ 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 ಅಂತ ತಿನ್ಬಿಡುತ್ತೆ. ಹೈಟ್ ಎಷ್ಟಿದೆ ಇದು ಸರ್? ಹೈಟ್ ಇರುತ್ತೆ ಒಂದು 36 ಇಂಚಸ್ ಇದೆಯಾ, 35-36 ಇಂಚಸ್. 3 ಅಡಿ? ಹಾಂ. ನೀರು ಬೇಕಾಗಿದೆ ಬಟ್ ಇಲ್ಲಲ್ಲ ಇಲ್ಲಲ್ಲ ಅದು ಸರ್ ಈಗ ಉದ್ರೋಗಿದೆ ಸರ್ ಕೂದಲು ಇಲ್ಲೆಲ್ಲ ಸರ್, ಇಷ್ಟುದ್ದ ಇಷ್ಟ ಹತ್ರ ಬರುತ್ತೆ ಕೂದಲು, ಇದು ತಟ್ಟೆ ಆಗೋಗಿದೆ ಈಗ, ತಲೆ ಸುತ್ತಲೂ ಕೂದಲು, ಅದಕ್ಕೆ ಇಷ್ಟಿಷ್ಟುದ್ದ ಕೂದಲು. ಈಗ ಮೋಲ್ಟಿಂಗ್ ಶೆಡ್ಡಿಂಗ್, ಇವಾಗ ನೀವು ಮುಟ್ಟ ತಕ್ಷಣ ಕೂದಲು ಬರೋದು ಶೆಡ್ಡಿಂಗ್, ಆಮೇಲೆ ನೀವು ಎಳೆದ್ರೂ ಕೂದಲು ಬರಲ್ಲ 2 ತಿಂಗಳಾದ್ಮೇಲೆ, ಅವಾಗ ಉದ್ದುದ್ದಾಗಿರುತ್ತೆ ಕೂದಲು, ಕರಡಿ ಥರ ಇರುತ್ತೆ. ಇವಾಗ ಫುಲ್ ತಲೆ ಕುಡ್ದು ಬಿಡಲಿ, ಅದು ಯೋಚನೆ ಮಾಡಿ ಮಾಡಿ ಆಮೇಲೆ ಕುಡಿತದೆ ಸ್ವಲ್ಪ ಹೊತ್ತು ಹಂಗೆ. ಇಂಡಿಯಾ ಸರ್, ಸರ್ ವರ್ಲ್ಡ್ಸ್ ಬಿಗ್ಗೆಸ್ಟು ಸರ್, ನಾನು ತರಿಸಿದ ಕೆನೆಲಲ್ಲೂ ಇಷ್ಟು ದೊಡ್ಡದಿಲ್ಲ ಸರ್. ಇವತ್ತು ಮನೇಲಿ ಅಂದರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸರ್, ಅತಿ ದೊಡ್ಡ ನಾಯಿ ವರ್ಲ್ಡ್ಗೆ, ನೀವು ಇಂಡಿಯಾ ಲೆವೆಲಲ್ಲ, ವರ್ಲ್ಡ್ ಲೆವೆಲ್ಗೆ ಸರ್. ಎಷ್ಟು ಸರ್? 1.5 ಇಯರ್. ಎಷ್ಟು ವರ್ಷ ಬದುಕುತ್ತೆ ಸರ್? ಇದು ಒಂದು 12-15 ವರ್ಷ.
ಅಂದರೆ ಅದು ಈಗ ಮನುಷ್ಯರಲ್ಲೂ ಹಂಗೆ ಅಲ್ವಾ, ಸೆಂಟ್ರಲ್ಲಿ ಅದು ಕಾಯಿಲೆ ಬಂದು ಸತ್ತೋಗ್ಬಿಡ್ಬೋದು, ಒಂದು ಲಿವರ್ ಡ್ಯಾಮೇಜ್ ಆಗೋ, ಕ್ಯಾನ್ಸರ್ ಬಂದೋ, ಕಿಡ್ನಿ ಫೇಲ್ಯೂರ್ ಆಗೋ, ಇಲ್ಲ ಇನ್ನೇನೋ ಕಾಯಿಲೆ ಬರ್ಬೋದು, ಆ ಥರ ಆಗಿ ಸಾಯ್ಬೋದು. ಅಂದರೆ ಆ ಥರ ಸತ್ತರೆ ಅದಕ್ಕೆ ವ್ಯಾರಂಟಿ ಇಲ್ಲ, ಅದು ಒಂದು ವರ್ಷಕ್ಕೆ ಸಾಯ್ಬೋದು, ಎರಡು ವರ್ಷಕ್ಕೆ ಸಾಯ್ಬೋದು, ಮೂರು ವರ್ಷಕ್ಕೆ ಸಾಯ್ಬೋದು. ಅಂದರೆ ಏನು ಕಾಯಿಲೆ ಬರೆದವ್ರು ವ್ಯಾಕ್ಸಿನ್ ಮಾಡಿ ಎಲ್ಲ ಇಟ್ಕೊಂಡು ಅದು ಜೆನೆಟಿಕಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ, ಹಿಪ್ಪು ಪ್ರಾಬ್ಲಮ್ ಇಲ್ಲ, ಬೇರೆ ಐಸು ಎಲ್ಲ ಏನೂ ಇಲ್ಲ ಅಂದರೆ 12-16 ವರ್ಷವರೆಗೂ ಬದುಕುತ್ತೆ ಸರ್. ಈ ಜಾತಿಗೆ ಲೈಫ್ ಜಾಸ್ತಿ, ಯಾಕಂದರೆ ಜರ್ಮನ್ ಶಪರ್ಡ್ ಜಾತಿಗೆ ಸೇರಿದ್ದು, ಕೊಕೇಷನ್ ಶಪರ್ಡ್ ಎಲ್ಲ ಶಪರ್ಡ್ ಜಾತಿಗೆ. ಇವೆಲ್ಲ ಏನಂದರೆ ವರ್ಕಿಂಗ್ ಡಾಗ್ಸ್. ವರ್ಕಿಂಗ್ ಡಾಗ್ಸ್ ಅಂದರೆ ಈ ಕುರಿ ಕಾಯೋದಕ್ಕೆ, ಆಮೇಲೆ ಕುರಿಯಿಂದ ತೋಳ ಕರಡಿನ ಬಚಾವ್ ಮಾಡೋಕ್ಕೆ ಬೇಟೆ ಆಡಿ ಇವು ಅವನ್ನ ಸಾಯಿಸುತ್ತವೆ, ತೋಳನ ಸಾಯಿಸುತ್ತೆ, ಕರಡಿನ ಸಾಯಿಸುತ್ತೆ, ಆ ಥರದಕ್ಕೆ ಸಾಕೋದು. ಯಾಕಂದರೆ ಆ ಕುರಿ ಕಾಯಬೇಕಾದ್ರೆ ಇದು ಸುತ್ತಲೂ ಓಡ್ತಾನೆ ಇರಬೇಕಾಗತ್ತೆ, ಅಂದರೆ ಎಕ್ಸಸೈಸ್ ಅಷ್ಟು ಇದು, ಅಷ್ಟು ಪವರ್ಫುಲ್ಲು. ಆಮೇಲೆ ಅದನ್ನು ಕುರಿಗಳು ಬೇರೆ ಪ್ರಾಣಿ ಬಂದು ತಿಂದೇರಂಗೆ ಪ್ರೊಟೆಕ್ಟ್ ಮಾಡುತ್ತೆ, ಆಮೇಲೆ ಬಂದ್ರೂ ಅವನ್ನ ಕಚ್ಚಿ ಸಾಯಿಸುತ್ತಿದ್ದು, ಅಷ್ಟು ಸ್ಟ್ರಾಂಗು. ಬೈಟಿಂಗ್ ಪವರ್ ಇದ್ರದ್ದು ತುಂಬ ಜಾಸ್ತಿ, ಅಂದರೆ ಒಂದ್ಸಲ ಕಚ್ಚಿದ್ರೆ ಅವು ತಡೆಯಲ್ಲ, ಅವಕ್ಕೆ ಶಕ್ತಿ ಕಡಿಮೆ. ತೋಳ ಅವೆಲ್ಲ ನಾವು ಹೇಳ್ತೀವಲ್ಲ, ನೋಡೋಕ್ಕೆ ಟಿ ವಿಲಿ ಇದರಲ್ಲಿ ದೊಡ್ಡದು ಕಾಣಿಸುತ್ತೆ, ಲೈವಾಗಿ ಇದರಲ್ಲಿ ಕಾಲ್ಭಾಗ ಇರುತ್ತೆ ಸೈಜ್, ಇದರಲ್ಲಿ ಕಾಲ್ಭಾಗ ಇರುತ್ತೆ. ಇವು ಒಂದ್ಸಲಿ ಹೋಗಿ ಅದುಮ್ಕೊಂಬಿಟ್ರೆ ಒಂದು ಸಿಂಹ ಹೋಗಿ ಅದುಮ್ಕೊಂಡಂಗೆ, ಅಷ್ಟು ಪವರ್ಫುಲ್ ಆಗಿರುತ್ತೆ. ಹಾಕಿ ಎರಡು ಸಲ ಹಿಂಗೆ ಕೊಡ್ಬಿದ್ರೆ ಅದು ಸತ್ತೇ ಹೋಗ್ಬಿಡುತ್ತೆ, ಅಷ್ಟು ಪ್ರಾಣಿಗಳಿಗೆ ಕಂಡ್ರೆ ಸಿಟ್ಟು. ಅಂದರೆ ಇದಕ್ಕೇನಂದರೆ ನಮ್ಮದು ಜಾಗ, ನನ್ನ ಮನೆ, ನನ್ನ ಸ್ವತ್ತು, ನನ್ನ ಓನರು, ನನ್ನ ಓನರ್ದು ಇದು ಐಟಮ್ಮು, ಆ ಥರ ಅದಕ್ಕೆ ಫಿಕ್ಸ್ ಆಗಿಬಿಟ್ರೆ ಅದನ್ನು ಯಾರು ಬಂದರೂ ಒಳಗೆ ಒಂದು ಹೆಜ್ಜೆ ಇಡೋಕ್ಕೂ ಬಿಡಲ್ಲ. ಅಷ್ಟು ನಮ್ಮನೆ, ಇವಾಗ ನಿಮಗೆ ಇಲ್ಲಿ ಇಷ್ಟು ಕರ್ಕೊಬಂದಿದ್ದೀನಿ, ಹೊಸ ಜಾಗ, ನೀವು ಮುಟ್ತಾ ಇದ್ದೀರಾ, ಮಾತಾಡಿಸ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ನಿಮ್ಗೆ ಏನೂ ಮಾಡ್ತಾ ಇಲ್ಲ, ಚಕ್ಕು ಬರ್ತಾ ಇಲ್ಲ, ಫ್ರೀ ಬಿಟ್ಬಿಟ್ಟಿದ್ದೀನಿ, ಹಂಗೂ ನಿಮ್ಮನ್ನ ಏನೂ ಮಾಡ್ತಾ ಇಲ್ಲ ಅದು. ಅದೇ ನಮ್ಮನೆ ಒಳಗೆ ಕಾಂಪೌಂಡ್ ಒಳಗೆ ಇಲ್ಲ ನಮ್ಮನೆ ಮಾಡಿ ಮೇಲೆ ನೀವು ಬಂದರೆ ಸಿಂಹ ಅಲ್ಲ, ಇವರು ಕಾಂಪೌಂಡೇ ಮುರಿದಾಕಿ ನಿಮ್ಮನ್ನ ತಿನ್ನೋ ಥರ ಮಾಡುತ್ತೆ ಅದು. ನಮ್ಮ ಗೇಟ್ ಒಳಗೆ ನನ್ನ ಟೆರಿಟರಿಯಲ್ಲಿ ಇದ್ದರೆ ಆ ಥರ ಇದೇ ನಾಯಿ. ಇವಾಗ ಹಿಂಗಿದೆಯಲ್ಲ, ಇವಾಗ ನೀವೇ ಹಿಂಗೆ ಇಲ್ಲಿ ಸಾಫ್ಟು, ಪಬ್ಲಿಕಲ್ಲಿ ಸಾಫ್ಟು, ನನ್ನ ಮನೆ ಕಾಂಪೌಂಡ್ ಒಳಗೆ ಇವರೇ ಆಗಲಿ ನೀವೇ ಆಗಲಿ ಬಂದರೆ ಗೇಟ್ನ ಕಿತ್ತಿ ಹಂಗೆ ಹಾಕಿ ನಿಮ್ಮನ್ನ ಸಾಯಿಸಂಗೆ ಆಡುತ್ತೆ. ಆದರೆ ನಿಮಗೆ ಎಲ್ಲ ಬಾಯ್ಕ್ ಬಂದ್ಬಿಡುತ್ತೆ, ಆ ಲೆವೆಲ್ಗೆ ಸಿಂಹ ಥರ ಆಡುತ್ತೆ ಮನೆಯೊಳಗಿದ್ರೆ. ಮತ್ತು ಇವು ಅದೇ ಗೇಟ್ ತೆಗೆದು ಒಂದು ಸ್ಟೆಪ್ ಆಚೆ ಬಂದು ನಿಮ್ಮ ಕೈ ಕೊಟ್ಟರು ಸುಮ್ಮನೆ ಇರುತ್ತೆ. ಅದೇ ತುಂಬ ಸೂಕ್ಷ್ಮ, ಭಾಳ ರಗಡು, ತುಂಬ ರಗಡು. ಅಯ್ಯೋ ಹಿಂದೆ ಮನೆಯವರು ಅಯ್ಯೋ ಕಟಾಕ್ಬಿಡಿ, ಯಾವತ್ತು ಪಕ್ಕದ ಮನೆಗೆ ಎಗರ್ಬಿಡುತ್ತೆ ಅಂತ ಎದೆ ಹೊಡ್ಕೊತಾರೆ ಅವರು, ಯಾವತ್ತು ಅದು ಜಂಪ್ ಹೊಡೆದು ಬಂದು ನಮ್ಮನ್ನ ಕಚ್ಚಿಬಿಡುತ್ತೆ ಅಂತ. ಅಂದರೆ ಅಷ್ಟು ಅವ್ರು ಬಟ್ಟೆ ಒಣಗಾಕಕ್ಕೆ ಬಂದರೆ ಹಂಗೆ ಒಳ್ಳೆ ಸಿಂಹ ಥರ ಎಗ್ರಿ ಅದನ್ನ ತುಳಿಯೋ ಥರ ಮಾಡುತ್ತೆ. ಈಗ ಇದು ಎಷ್ಟು ಇದೆ ಇಂಡಿಯಾದಲ್ಲಿ ಈ ಥರ? ಸರ್ ಇಂಡಿಯಾಲಿ ಕ್ವಾಲಿಟಿ ಇರೋದು ಮೂರೇ ಮೂರು, ಅದು ನನ್ನ ಮನೆಯಲ್ಲಿ ಕ್ವಾಲಿಟಿ ಇರೋದಂದರೆ ಈ ಸೈಜ್ ಇರೋದು. ಅದು ಬಿಟ್ಟು ಪಂಜಾಬ್ ಸೈಡೆಲ್ಲ ಇದೆ, ಅದೇನಂದರೆ ಇದರಲ್ಲಿ 40% 45% ಇರುತ್ತೆ. ಅಂದರೆ ಹೆಸರಿಗೆ ಕೊಕೇಷನ್ ಶಪೋಡ್, ಅದನ್ನು ನಾನು ರೇಷನ್ ಅಕ್ಕಿಗೆ ಹೋಲಿಸ್ತೀನಿ, ಇದನ್ನು ಬಾಸುಮತಿ ಅಕ್ಕಿಗೆ ಹೋಲಿಸ್ತೀನಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ಅದು TVS 50 TVS 8 ಮಾರುತಿ 800 ಹೋಲಿಸ್ತೀನಿ, ಇಲ್ಲ ಕಾರಲ್ಲಿ ಹೋಲಿಸ್ಬೇಕಂದ್ರೆ ಇದನ್ನು ರೋಲ್ಸ್ ರಾಯ್ಸ್ಗೆ ಹೋಲಿಸ್ತೀನಿ. ಅಂದರೆ ಅದು ಕ್ವಾಲಿಟಿ, ಕಾಸು ಕೊಟ್ಟಂಗೆ ಕಜಾಯ. ಜನಕ್ಕೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅವ್ರಿಗೆ ಅದೇ ಕೇಳಿರ್ತಾರೆ, ಗೂಗಲ್ ಮಾಡ್ತಾರೆ, ಗೂಗಲ್ ಮಾಡಿದಾಗ ಅವನು ಆ್ಯಡ್ ಹಾಕಿರ್ತಾನೆ 50,000 1,00,000 ಅಂತ, ಅವ್ನ ಕ್ವಾಲಿಟಿದು ಅವನು ಹಾಕಿರ್ತಾನೆ, ನನ್ನ ಕ್ವಾಲಿಟಿದು ನಾನು ಹಾಕ್ತೀನಿ. ಇವಾಗ ರೋಲ್ಸ್ ರಾಯ್ಸ್ನ ನೀವು 13,00,000 to 15,00,000 ಕೊಡು ಅಂದರೆ ಕೊಡ್ತಾರೆ ಅವರು? ಏನಕ್ಕೆ ಕೊಡೋಲ್ಲ, ಕ್ವಾಲಿಟಿ ಇದೆ, ಅವ್ರು ಅಷ್ಟು ಹೆಸರು ಮಾಡಿದ್ದಾರೆ, ಅಷ್ಟು ವರ್ಷದಿಂದ ಇದ್ದಾರೆ, ಅಷ್ಟು ಬ್ರ್ಯಾಂಡ್ ಆಗಿದ್ದಾರೆ. ನಾವೇನಂದರೆ ಹುಡುಕ್ಬೇಕಾದ್ರೆ ನಾವು ಬ್ರ್ಯಾಂಡಿಂದ ತಂದರೆ ನಮಗೆ ವ್ಯಾಲ್ಯೂ. ನಾನು ಕಾಂಜಿ ಪಿಂಜಿಯವ್ರನ್ನ ಆರ್ಮಲ್ಲು ಪೆಟ್ರೋ ಸ್ಲಮ್ಮಲ್ಲಿರೋರಿಂದ ನಾನು ತೊಗೊಂಡು ಬಂದರೆ ಪೆಟ್ ಕ್ವಾಲಿಟಿ, 100 ಆದರೂ ನಂಗೆ ಹೆಸರು ಬರೋಲ್ಲ. ಅದು ನಾನು 100 ಸಲ ಬ್ರೀಡ್ ಮಾಡಿದ್ರೂ ನಂಗೆ ಹೆಸರು ಬರೋಲ್ಲ. ಏನಕ್ಕಂದರೆ ಕ್ವಾಲಿಟಿ ಇಲ್ಲದೆ ಇರೋದು ಅವನು ಅದೇ ಲೆವೆಲ್ಗೆ ಇರ್ತಾನೆ. 500 ಡೀಲರ್ ಅಂತೀವಿ ಅವನ್ನ, 500 ಡೀಲರು. ಇದೇ ಯಡಿಯೂರಲ್ಲಿ ಒಬ್ಬರಿದ್ದಾರೆ, ನಾನು ಅವರು ಒಟ್ಟಿಗೆ ಚಿಕ್ಕವರಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿರೋದು. ಅವ್ರಿಗೆ ಬಂದಾಗೆಲ್ಲ ನಾನು ಊಟ ತಿಂಡಿ, ಬೇರೆ ಫ್ರೆಂಡ್ಸ್ ಬಂದ್ರೂ ಅವನ್ನ ಕರೆಯೋ ಅಂದ್ಬಿಟ್ಟು ಕರೆದು ಊಟ ತಿಂಡಿ ಹಾಕಿ ಕುಡಿಸ್ತೀನಿ. ಅವನು ನಾನು ಹೆಸರು ಮಾಡಿರೋದಕ್ಕೆ ಸಹಿಸಲಾಗದೆ ಕೆಟ್ಟಗೆಟ್ಟದಾಗಿ ಕಮೆಂಟ್ ಹಾಕ್ತಾನೆ. ನಾನು ಅವನಿಗೆ ಥ್ಯಾಂಕ್ ಯು ಅಂತೀನಿ. ನನಗೆ 10 ಅಲ್ಲ, 20 ಆದರೂ ಸಿಟ್ಟು ಬರೋಲ್ಲ, 100 ಆದಾಗ ಸಿಟ್ಟು ಬರುತ್ತೆ. ಅವಾಗ ನಾನು ಯಾರು ಅಂತ ತೋರಿಸ್ತೀನಿ ಅವ್ರಿಗೆ. ನನ್ನ ಇದರಲ್ಲೇ ಡಾಗ್ ಫೀಲ್ಡಲ್ಲೇ ನನಗೆ ದುಶ್ಮನ್ ಅಂದರೆ ಇವಾಗ ಅವನು, ಅಂದರೂ ನನಗೆ ಅವನ ಮೇಲೆ ಸಿಟ್ಟಿಲ್ಲ, ಅವನಿಗೆ ನನ್ನ ಮೇಲೆ ಸಿಟ್ಟು ಅಷ್ಟು. ರಾತ್ರಿ ಹೊತ್ತು 12 ಫೋನ್ ಹೊಡ್ಸೋದು, 3 ಫೋನ್ ಹೊಡ್ಸೋದು, ನಾಯಿ ಇದೆಯಾ ಅದಿದೆಯಾ, ನನ್ನ ಇದೇ ಹಾಳು ಮಾಡೋಕ್ಕೆ ನಂಗೆ ಟೆನ್ಷನ್ ಮಾಡೋದು. ನಾನು ಕೂಲಾಗೆ ಆನ್ಸರ್ ಮಾಡ್ತೀನಿ. ನಾನು ಟೆನ್ಷನ್ ತೊಗೊಂಡ್ರೆ ತಾನೆ ನನಗೆ ತಲೆ ಕೆಡೋದು, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂಥವ್ರು ಇದ್ರೇ 100 ನನ್ನ ಹೆಸರಾಗ ಗೊತ್ತಾಗೋದು. ಸೂಪರ್. ಸೊ ಲೈಫ್ ಇಸ್ ಗೋಯಿಂಗ್ ಆನ್. ಹಾಂ ಸರ್, ಆರಾಮಾಗಿ ಓಡ್ತಾ ಇದ್ದೆ. ಫುಲ್ ಟೈಮ್
ಸರ್ ಫುಲ್ ಟೈಮ್ ಇದೆ ಸರ್, ಡಾಗ್ ಬ್ರೀಡಿಂಗೆ ಫುಲ್ ಟೈಮು. ಅದರಲ್ಲೇ ತುಂಬ ಹೆಸರು ಬಂದಿದ್ದಾಗ ಏನಕ್ಕೆ ಫೀಲ್ಡ್ ಚೇಂಜ್ ಮಾಡಬೇಕು? ಈಗ ಬೇರೆಯವ್ರು ಬಂದು ಅಲ್ಲಿ ಬಿಸ್ನೆಸ್ ಚೆನ್ನಾಗಿದೆ ಅಂದರೆ ಅಲ್ಲಿ ಓಡೋಗ್ತಾರೆ, ಇಲ್ಲಿ ಬಿಸ್ನೆಸ್ ಕೊನೆಗೆ ಯಾವ ಬಿಸ್ನೆಸ್ಗೂ ಇರಲ್ಲ ಅವರು, ಆ ಥರ ಆಗ್ಬಿಡುತ್ತೆ. ಇವಾಗ ಇದು ಒಂದು ಮೂವಿದು ಹೇಳ್ಬಿಡ್ತೀನಿ ನಿಮಗೆ, ರವಿಚಂದ್ರನ್ ಸರ್ ಮೂವಿಗೆ ಸುನಿಲ್ ಅಂತ ಆಮೇಲೆ ಎಸ್ ಎನ್ ರಾಜ್ಕುಮಾರ್ ಅಂತ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ, ಸರ್ ಇದು ನಿಮ್ಮ ನಾಯಿ ಹಿಂಗೆ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡ್ಬೋದಾ ಮೇನ್ ಲೀಡಿಂಗಲ್ಲಿ ಅಂತ. ನಾನು ಖುಷಿಯಾಗಿ ಒಪ್ಕೊಳ್ತೀನಿ, ನಾನೇನು ಅವ್ರಿಗೆ ಅಮೌಂಟೇ ಕೇಳೋದಿಲ್ಲ, ಮಾತು ಆಡಲ್ಲ, ಕೇಳೋದಿಲ್ಲ. ಅವ್ರಾಗೋರೆ 10 lakhs ಕೊಡ್ತೀನಿ ಅಂತಾರೆ. ಅಯ್ಯಪ್ಪ ಇದೇನಪ್ಪ, ಇವ್ರು ನಾನೇ ಕೇಳ್ದೇನೆ ಇವ್ರು 10 lakhs ಕೊಡ್ತಾ ಇದ್ರೆ ಏನು ಅಂಥ ಪಾತ್ರ ಇದ್ರದಿರುತ್ತೆ ಅಂತ ನೋಡಿದ್ರೆ ಅದರಲ್ಲಿ 4 ಕ್ಯಾರೆಕ್ಟರ್ ಇರ್ತಾರೆ. ರವಿಚಂದ್ರನ್ ಸರ್ರು, ಅಪೂರ್ವ ಮೇಡಮ್ಮು, ಒಂದು ಮಗು, ಒಂದು ನಾಯಿ, ಓಲ್ ಫಿಲಿಮಲ್ಲಿ 4 ಕ್ಯಾರೆಕ್ಟರ್. ಇನ್ಯಾರೂ ಇರೋದಿಲ್ಲ 4 ಜನದ ಮೇಲೆ ಇಡೀ ಮೂವಿ ನಡೆಯುತ್ತೆ. ಅದು ಅವಾರ್ಡ್ ಮೂವಿಗೇನೋ ಮಾಡ್ತಾಯಿದ್ದಾರೆ. ಚೆನ್ನೈಯವರು ಅನೀಸ್ ಅಂತಲೇ ಏನೋ ಡೈರೆಕ್ಟರು, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಮೊನ್ನೆ ದಾಂಡೇಲಿಗೆ ಅದು ಶೂಟಿಂಗ್ ಫಿಕ್ಸ್ ಆಗಿ ಕರೆಸ್ಕೊತಾರೆ. ನಾನು ಹೋಗೋ ಟೈಮಲ್ಲಿ ಏನಾಗುತ್ತೆ, ಫಾರೆಸ್ಟ್ ಆಫೀಸರು ದಾರಿಲಿ ಹೋಗ್ತಾ ಹಿಡಿದ್ಬಿಡ್ತಾರೆ. ಅಂದರೆ ನಾನು ಗ್ಲಾಸ್ ಎಲ್ಲ ಮುಚ್ಕೊಂಡು ಹೋಗ್ತಾ ಇರ್ತೀನಿ, ಫುಲ್ AC ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಓಡಿಸೋದೇ ಸ್ವಲ್ಪ ಸ್ಪೀಡು, ಅಂದರೆ ಅವರು ಅಡ್ಡ ಹಾಕಿದಾಗ ಸ್ವಲ್ಪ ಸ್ಲೋ ಮಾಡಬೇಕು, ಸ್ಲೋ ಮಾಡ್ತಿದ್ದಂಗೆ ಸೈಡ್ಗೆ ಹಾಕ್ಸಿದ್ರು. ಸೈಡ್ಗೆ ಹಾಕ್ಬಿಟ್ಟು ಯಾವುದು ಏನು ಅಂತ, ನಾನು ನಾಯಿ ಅಂದರೆ ಕೇಳ್ತಾನೆ ಇಲ್ಲ, TV ಬಂದಿದ್ದು ಅದು ಇದು ಎಲ್ಲ ತೋರಿಸ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಯಾವುದೋ ಕಾಡು ಮೃಗ ಕತ್ಕೊಂಡು ಹೋಗ್ತಿದ್ಯಾ, ತೋಳನ ಕತ್ಕೊಂಡು ಹೋಗ್ತಾ ಇದೆಯಾ, ತೋಳ ಅನ್ಕೊಂಬಿಟ್ರು ಅವರು. ಯಾವುದೋ ದೊಡ್ಡ ತೋಳ, ಹೈಬ್ರಿಡ್ ತೋಳ ಇದು ಅಂತ, ಕರಡಿನೋ ಯಾವುದೋ ಅಂದ್ಬಿಟ್ಟು ಇಟ್ಕೊಂಬಿಟ್ರು. ನಾನು ಅಲ್ಲಿಂದ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದೆ, ಬಂದರು ಎಲ್ಲ. ಬಂದ್ಬಿಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 2 hours ಟೈಮ್ ವೇಸ್ಟ್ ಆಯಿತು. ಎಲ್ಲ ಶೂಟಿಂಗ್ ಮಾಡಬೇಕಿತ್ತು, ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋಗಿದ್ದೆ ಇಲ್ಲಿ ಬೆಂಗಳೂರಿಂದ ಸ್ವಲ್ಪ ಲೇಟು, 2 hours ಲೇಟ್ ಮಾಡಿದ್ರು. ಆಮೇಲೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಕೈ ಬೆಚ್ಚ ಮಾಡಿದ್ರು ಏನೋ ಗೊತ್ತಿಲ್ಲ, ನನಗಂತೂ ಲಂಚ ಕೊಟ್ಟು ರೂಢಿ ಇಲ್ಲ. ಆಮೇಲೆ ಅಲ್ಲಿಂದ ರಿಲೀಸ್ ಮಾಡಿದ್ರು. ಆಮೇಲೆ ಹೋಗಿ ಶೂಟಿಂಗು 3 ಮಾಡಬೇಕಿತ್ತಿದ್ದು, ಅಂದರೆ 30, 31 1 ತಾರೀಕು 3 ಡೇಟ್ ಕೊಟ್ಟಿದ್ರು. 30 ಎಲ್ಲ ಮುಗಿಸ್ಬಿಡ್ತು ಒಂದೊಂದು ಟೇಕಲ್ಲಿ. ಅದೇನು ಫುಲ್ ಟ್ರೈನ್ಡ್ ಆಗಲ್ಲ, ಇವಾಗ ಚಾರ್ಲಿ ಮೂವಿಲಿರೋದು ಫುಲ್ ಟ್ರೈನ್ಡ್ ಆಗೋದು, ಅಂದರೆ ಹೇಳಿದ ತಕ್ಷಣ ಮಾಡುತ್ತೆ, ಹಿಂಗೆ ಎಕ್ಸ್ಪ್ರೆಷನ್ ಮಾಡಿದ್ರು ಮಾಡುತ್ತೆ ಆ ಥರ. ಇದು ಒಂದು ಟೇಕಲ್ಲೇ ಹೇಳಿದ ಮಾತೆಲ್ಲ ಕೇಳ್ಬಿಡ್ತು, ನನಗೆ ಆಶ್ಚರ್ಯ ಆಗ್ಬಿಡ್ತು, ಇಮ್ಮ ನನ್ನ ಯಾ ಇದು ಅಂತ. ಅಂದರೆ ನಾನು ಟ್ರೈನರ್ ಕೈಯಲ್ಲಿ ಟ್ರೈನ್ ಮಾಡಿಸಿಲ್ಲ, ಪ್ರೀತಿಯಿಂದ ಹೇಳ್ಕೊಡೋದು ಲೈಫ್ ಟೈಮ್. ಇದನ್ನು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಒಂದು ನಾಯಿಗೆ ಮಾತ್ರೆ ತೊಗೊಂಡ ತಕ್ಷಣ ನಾವು ಟ್ರೈನರ್ ಇದ್ರೆ ಹೇಳಿ, ಟ್ರೈನರ್ ಇದ್ರೆ ಹೇಳಿ ಅಂತಾರೆ. ಟ್ರೈನರ್ ಇದ್ದುಬಿಟ್ಟು ಮಾತ್ರಕ್ಕೆ ಆ ನಾಯಿ ಟ್ರೈನ್ಡ್ ಆಗಲ್ಲ, ಅದು ಪ್ರೀತಿಯಿಂದ ಹೇಳ್ಕೊಟ್ರೆ ಲೈಫ್ ಟೈಮ್ ಕಲಿಯುತ್ತೆ. ಅವರು ಒಡೆದು ಹೇಳ್ಕೊಡೋದು 6 ಆದಮೇಲೆ ಮರ್ತೋಗುತ್ತೆ, ಅವ್ರು ಬಿಟ್ಟೋದ್ಮೇಲೆ 1 ರಿಹರ್ಸಲ್ ಮಾಡಿಲ್ಲ ಅಂದರೆ ಮರ್ತು ಬಿಡುತ್ತೆ. ಅದು ಅವರು ಒಡೆದು ಎದುರಿಸಿ ಹೇಳ್ಕೊಟ್ಟಿರ್ತಾರೆ. ಅದು ಏನಂದರೆ ಬೈಕ್ ಮಾಡ್ತಿರುತ್ತೆ, ಅವ್ರು ಬಿಟ್ಟೋಗ್ತಾರೆ, ಅವ್ರೇನು ಲೈಫ್ ಟೈಮ್ ನಿಮ್ಮ ಮನೆಗೆ ಬಂದು ಟ್ರೈನ್ ಮಾಡಲ್ಲ. ಯಾವಾಗ ಅವ್ರು ಬಿಟ್ಟೋಗ್ತಾರೆ, 1 ನೀವು ಮನೇಲಿ ಇಟ್ಕೊಂಡು ಸರ್ಕಸ್ ಮಾಡಿಸಲ್ಲ, ಅದಕ್ಕೆ ಸಿಟ್ಟು ರೋಲು ದಿನ ಏನು ಹೇಳಲ್ಲ. 1-2 ಬಿಸಿ ರಕ್ತ ಥರ ಬಟ್ಟೆ ಅಕ್ಸ ಒದ್ದಂಗೆ ಅದಕ್ಕೆ ಮಾಡಿಸ್ತಿರ್ತೀರ. 1 ಆಗ್ತಿದ್ದಂಗೆ ನೀವೇ ಬೋರಾಗಿ ಬಿಟ್ಬಿಡ್ತೀರ. ಆಮೇಲೆ ಒಂದು ನಾಯಿಗೆ ಟ್ರೈನ್ ಮಾಡಿದ್ರೆ ಕಳ್ಳ ಬಂದ್ರೂ ನೀವೇ ಕ್ಯಾಚ್ ಅನ್ನಬೇಕು. ಅದೇ ನಾಯಿಗೆ ನೀವು ಟ್ರೈನ್ ಮಾಡಿಲ್ಲ ಅಂದರೆ ಕಳ್ಳ ಬಂದರೆ ಅದೇ ಹೋಗಿ ಅಟ್ಯಾಕ್ ಮಾಡುತ್ತೆ. ನೀವು ಇವಾಗ ಏನು ಮಾಡ್ತೀರಾ, ಕೀ ಕೊಟ್ಟರೆ ಮಿಷಿನ್ ಥರ ಮಾಡಿಬಿಡ್ತೀರಾ, ರೋಬೋಟ್ ಮಾಡ್ತೀರಾ, ವೇಸ್ಟ್. ಅದು ಕಳ್ಳ ಬಂದಾಗ ನೀವು ಹೇಳೋದನ್ನೇ ಕಾಯ್ಕೊಂಡು ಕೂತಿರುತ್ತೆ, ನಮ್ಮ ಮನೆ ಓನರ್ ಹೇಳಿಲ್ಲ ಅಂತ ಅಷ್ಟೇ. ಅದರಿಂದ ನಾಯಿಗೆ ಟ್ರೈನಿಂಗ್ ನೆಸೆಸಿಟಿ ಇಲ್ಲ, ನೀವು ಪ್ರೀತಿಯಿಂದ ಹೇಳ್ಕೊಡ್ತೀರಲ್ಲ ಅದು ಲೈಫ್ ಟೈಮು. ಒಂದು ನಾಯಿಗೆ ಪ್ರೀತಿಯಿಂದ ಹೇಳ್ಕೊಟ್ರೆ ನಿಯತ್ತಾಗಿರುತ್ತೆ. ಇವಾಗ ಒಂದು ಗೋಲ್ಡನ್ ರಿಟ್ರೀವರು ಇಲ್ಲಿ ಕತ್ರಿಗುಪ್ಪೆಯಲ್ಲಿ ನಮ್ಮ ಫ್ರೆಂಡು ಸುಹಾಸ್ ಅಂತ ಇವತ್ತು USAಲ್ಲಿದ್ದಾರೆ, ಅವ್ರ ಮನೇಲಿತ್ತು ಸರ್. ಅವ್ರ ತಂದೆ ಅಡುಗೆ ಮನೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇದೆ, ಬಸ್ಟ್ ಆಗೋದು ಗೊತ್ತಾಗಿ ಅದು ಯಾವ ಟ್ರೈನರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ, ಆ ಸ್ಮೆಲ್ಗೇ ಅವ್ರನ್ನ ಕೈ ಹಿಡ್ಕೊಂಡು ಎಳ್ಕೊಬಂದು ಹಾಲಿಗೆ ಎಳ್ಕೊಬಂದಿದೆ, ಅಲ್ಲಿ ಬ್ಲಾಸ್ಟ್ ಆಗಿದೆ. ಅಂದರೆ ಅದು ಒರಿಜಿನಲ್ ಪ್ರೀತಿ, ಅದಕ್ಕೆ 6 ಸ್ಮೆಲ್ಲಲ್ಲಿ ಇಲ್ಲಿ ಇದಾಗುತ್ತೆ ಅಂತ ಗೊತ್ತಾಗಿ ಯಾವ ಟ್ರೈನರು ಅದಕ್ಕೆ ಹೇಳ್ಕೊಟ್ಟಿಲ್ಲ. ಅದೆಲ್ಲ ಟ್ರೈನರ್ ಹೇಳ್ಕೊಡೋಕ್ಕೂ ಆಗಲ್ಲ, ಅಂಥದ್ದೆಲ್ಲ ಹುಟ್ಟಿದ ಗುಣ, ನಾಯಿಗೆ ಹುಟ್ಟು ಗುಣ, ಅದು ಟ್ರೈನರ್ ಹೇಳ್ಕೊಟ್ಟು ಬರೋದಲ್ಲ. ಟ್ರೈನರ್ ಹೇಳ್ಕೊಡೋದು ಸೆಲ್ಯೂಟು ರೋಲು ರೆಸ್ಟು, ಅದು ಏನಕ್ಕೆ ಬೇಕು, ಸರ್ಕಸ್ಗೆ ಕಳಿಸ್ಬೇಕು ನಾವು ಸರ್ಕಸ್ಗೆ. ಹಾಂ, ಅದ್ರ ಬದಲು ಪ್ರೀತಿಯಿಂದ ಹೇಳ್ಕೊಡಿ. ನೀವು ಪ್ರೀತಿಯಿಂದ ಹೇಳಿದ್ದು ಮಾಡುತ್ತಲ್ಲ ಅದು ನಿಯತ್ತು, ನಮಗೆ ಎದುರಿಸಿ ಬದರಿಸಿ ಮಾಡಿದ್ದು ಲೈಫ್ ಟೈಮ್ ಅಲ್ಲ. ಪ್ರೀತಿಯಿಂದ ಹೇಳ್ಕೊಟ್ಟಿದ್ದು ನಿಮ್ಮನ್ನ ಕಾಪಾಡುತ್ತೆ. ನಿಮ್ಗೇನೋ ಒಂದು ತೊಂದರೆ ಆಗ್ತಾ ಇದೆ, ನಿಮ್ಗೆ ಯಾರೋ ಹೊಡಿಯೋಕ್ಕೆ ಬಂದರು, ಅವಾಗ ಅದಾಗದೇ ಅಟ್ಯಾಕ್ ಮಾಡುತ್ತೆ. ಅದೇ ಬೇರೆ ಟೈಮಲ್ಲಿ ನೀವು ಟ್ರೈನ್ಡ್ ಮಾಡಿದರೆ ಅವ್ನು ಹೊಡಿಯೋಕ್ಕೆ ಬಂದ್ರೂ ಇದು ನೋಡ್ತಿರುತ್ತೆ, ನೀವು ಹೇಳಿ ಅಂತ ಹಿಂಗೆ ನೋಡ್ತಾ ಇರುತ್ತೆ, ಕ್ಯಾಚ್ ಅಂದಮೇಲೆ ಮುಂದಕ್ಕೆ ಹೋಗುತ್ತೆ. ಅದು ಪ್ರೀತಿ ಇಂಪಾರ್ಟೆಂಟ್ ಸರ್. ಸರ್ ಈಗ ನಾಯಿ, ನನ್ನ ಹತ್ರ 150 ನಾಯಿ ಇದೆ ಸರ್. ಒಂದು ಸ್ಯಾಂಪಲ್ ಹೇಳ್ತೀನಿ, ನಾನು ಮರಿ ಇದ್ದಾಗ ತಂದಿರ್ತೀನಿ, 1-2 ಊಟ ಹಾಕಿರ್ತೀನಿ, ನಾನು ನಿಮಗೆ ಟರ್ಮ್ಸಿಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ.
ನೀವು ಅದನ್ನು 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಸಾಕಿರ್ತೀರಾ, ನೀವು ಊಟ ಹಾಕಿರ್ತೀರಾ, ನೀವು ಎಲ್ಬಾಚಿರ್ತೀರಾ, ನೀವು ಟ್ರೀಟ್ಮೆಂಟ್ ಮಾಡಿಸಿರ್ತೀರಾ, ನೀವು ಪ್ರೀತಿ ತೋರಿಸಿರ್ತೀರಾ. ನಾನು ನಮ್ಮ ಮನೇಲಿ ಬರೀ 2 ದಿನ ಆಟಾಡ್ಸಿರ್ತೀನಿ, ನಾನು 1 ವರ್ಷ ಬಿಟ್ಟು ಬರ್ತೀನಿ ಅಂದರೆ ಸಾಕ್ಷಿ ಸಮೇತ ನಿಮಗೆ ಕೊಟ್ಬಿಟ್ಟು ತೋರಿಸ್ತೀನಿ. ನಿಮ್ಮ ಮನೇಲಿ ನಾಯಿ ಇರುತ್ತೆ, ನಾನು ನಿಮ್ಮ ಮನೆಗೆ ಬರ್ತೀನಿ 1 ವರ್ಷ ಬಿಟ್ಟು, ನೀವು ಆ ಮೂಲೆ ನಿಂತ್ಕೊಳ್ಳಿ, ನಾನು ಈ ಮೂಲೆ ನಿಂತ್ಕೊಳ್ತೀನಿ, ಮಧ್ಯ ನಾಯಿ ಬಿಡಿ, ನನ್ನ ಹತ್ರಕ್ಕೆ ಬರುತ್ತೆ ನಿಮ್ಮ ಹತ್ರ ಬರಲ್ಲ. ನಾನು 1-2 ದಿವಸಕ್ಕೂ ನಾನು ಮುದ್ದು ಮಾಡಿರಲ್ಲ, ತಲೆ ಸೌರಿರಲ್ಲ, ಹಿಂಗೆ ಒದ್ದಾಡಿರಲ್ಲ, ಏನೂ ಇಲ್ಲ. ಅದಕ್ಕೆ ನಾಯಿ ಬುದ್ಧಿ ಅಂತಾರೆ. ಅದಕ್ಕೆ ಯಾರು ನಿಯತ್ ಒಳಗಿಂದ ನಿಮ್ಮದು ಡ್ರಾಮಾ ನಂದು ಒರಿಜಿನಲ್ ಅಂತ ಅದು ಗೊತ್ತಾಗುತ್ತೆ. ಅಂದರೆ ಅರ್ಥ ಆಗ್ತಿದೆಯಾ ನಿಮಗೆ? ಡೂಪ್ಲಿಕೇಟ್ ಪ್ರೀತಿ ತೋರಿಸೋರು ಬೇರೆ, ಒಳಗಿಂದ. ಈಗ ಬೀದಿ ನಾಯಿಗಳು ಅಷ್ಟೇ, ನಾನು ಹೋದ್ರೆ ಎಷ್ಟು ನಾಯಿಗಳು ಓಡ್ಬರುತ್ತೆ. ನಾನು ರಾತ್ರಿ ಊಟ ಹಾಕೋದು ನಾನು ಅನ್ನೋದು ಗೊತ್ತಿಲ್ಲ, ಬಕೆಟ್ ಇಟ್ಬಿಟ್ಟು ಬಂದ್ಬಿಡ್ತೀನಿ ಆಚೆ, ಬಕೆಟ್ ಫುಲ್ಲು ಚಿಕನ್ ಇಟ್ಬಿಟ್ಟು ಬಂದ್ಬಿಡ್ತೀನಿ, ಅಕ್ಕಪಕ್ಕ ಅವ್ರು ನನ್ನ ನೋಡಿದ್ರೆ ಬೈತಾರೆ ಅಂತ. ನಾನು ಬೀದಿಲಿ ಹೋಗ್ತಾರೆ, ನಾನು ಕಾರಿಂದ ಓಡ್ಬರ್ತಾವೆಲ್ಲ. ಅಂದರೆ ಅವಕ್ಕೆ ಗೊತ್ತಾಗುತ್ತೆ, ಬಿಹೇವಲ್ ಗೊತ್ತಾಗುತ್ತೆ. ಭಾಳ ನಿಯತ್ ಪ್ರಾಣಿಗಳು ಸರ್, ಬಹು ತುಂಬ ನಿಯತ್ತು ಸರ್. ಸರ್ ಇವಾಗ ನಾನೊಂದು ಸ್ಯಾಂಪಲ್ ಹೇಳ್ತೀನಿ ಸರ್, ಯಾರ್ಯಾರೋ ಎಷ್ಟೊಂದು ಕಷ್ಟ ಬಿದ್ದು ಹೆಸರು ಮಾಡಿರ್ತಾರೆ ಸರ್, ಅವ್ರಿಗೂ ಆ ಥರ ಸನ್ಮಾನ ಮಾಡಿಲ್ಲ ಸರ್. ಇದಕ್ಕೆ ವಾರ ವಾರಕ್ಕೆ ಒಂದೊಂದು ಕಡೆ ಕರೆದು ಇವಾಗ 2 ಕೆಜಿ ಚಿನ್ನ ಹಾಕ್ತಾ ಇದ್ದಾರೆ ಸರ್, ಬ್ಯಾಟ್ರಾಯನ್ಪುರ ಅಲ್ಲಿ ನಮ್ಮ ತಾಯಣ್ಣ 2 ಕೆಜಿ ಚಿನ್ನ ಹಾಕ್ತಾ ಇದ್ದಾರೆ. ನಾನು ಬೇಡ ಬೇಡ ಅಂದರೂ ಕೇಳ್ತಲ್ಲ, 2 ಕೆಜಿ ಚಿನ್ನ ಅದಕ್ಕೆ ಹಾಕ್ತಾ ಇದ್ದಾರೆ, ಅಷ್ಟು ದೊಡ್ಡದು ಚೈನ್ ಮಾಡಿಸಿದ್ದಾರೆ. 28ನೇ ತಾರೀಕು ಅದಕ್ಕೂ ನಿಮ್ಗೆ ಇನ್ವೈಟ್ ಮಾಡ್ತೀನಿ ಸರ್. ಒಂದು ನಾಯಿಗೆ ನಿಯತ್ತಿದೆ, ನಾಯಿಗೆ ಬೆಲೆ ಇದೆ ಅಂತ ತೋರಿಸ್ತಾ ಇದ್ದೀನಿ, ಅದು ಜನಕ್ಕೆ ಸಿಟ್ಟು ಸರ್. ಈಗ ಹೋದ್ರೋಗ್ಲಿ ಸರ್, ಅವ್ರಿಗೆ ಅದು ತೊಗೊಳೋ ಕೆಪಾಸಿಟಿ ಇರಲ್ಲ ಸರ್, ಅವ್ರು ತೊಗೊಳೋದು 15,000. ನನಗೆ ಹುಚ್ಚಿದೆ ಅಂದ್ಕೊಳ್ಳಿ, ನನ್ನ ಹುಚ್ಚ ಅಂದ್ಕೊಳ್ಳಿ, ನನ್ನ ದುಡ್ಡು ಜಾಸ್ತಿ ಇದೆ ಅಂದ್ಕೊಳ್ಳಿ, ನಾನು ತೊಗೊಂಡೆ, ಅದಕ್ಕೆ ಅವ್ರಿಗೇನು ತೊಂದರೆ ಆಗ್ತಾಯಿದೆ, ನನ್ನಿಂದ ಅವ್ರಿಗೇನು ತೊಂದರೆ ಆಗ್ತಾಯಿದೆ? ಅರ್ಥ ಆಗ್ತಿದೆಯಾ ನಿಮಗೆ? 10 ರೂಪಾಯಿ ವಸ್ತು ನೀವು ಕೊಟ್ಟು, ಹಾಂ ನನ್ನ ಇಷ್ಟ ಆಗಿಬಿಟ್ಟಿದೆ, ಇಷ್ಟ ಬಿದ್ದುಬಿಟ್ಟಿದ್ದೀನಿ, ಅವ್ರು ಕೊಡ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ, ನಾನು ರೈಸ್ ಮಾಡ್ತಾ ಇದ್ದೀನಿ. ಅವನು ಅಷ್ಟು ರೇಟ್ ಬಂದಾಗ ಆಯ್ತು ತೊಗೊಳ್ಳಿ ಅಂತ, ಅಲ್ಲಿವರೆಗೂ ಅವನಿಗೆ ಕೊಡೋಕ್ಕೂ ಮನಸ್ಸಿರಲಿಲ್ಲ, ದುಡ್ಡು ಮಕ ನೋಡ್ಕೊಂಡು ಕೊಟ್ಟರು ತೊಗೊಂಡೆ. ಅವ್ರಿಗೇನು ಲಾ, ಅವ್ರಿಗೇನು ಪ್ರಾಬ್ಲಮ್ ಅಂತ, ನನಗೆ ಬ್ಯಾಡ್ ಕಮೆಂಟ್ ಮಾಡೋರ್ಗೆ ಏನು ಪ್ರಾಬ್ಲಮ್ ಸರ್? ನಾಯಿಗೆ MRP ಅಂತ ಎಲ್ಲರೂ ಇದ್ದರೆ ನಾನೇ ನಿಮಗೆ ಕ್ವಶನ್ ಕೇಳ್ತೀನಿ, ನಿಮ್ಮ ಚಾನಲಲ್ಲಿ ಎಲ್ಲರೂ ಒಂದು ನಾಯಿ ಬ್ರೀಡ್ನ ಇಷ್ಟಕ್ಕೆ ಮಾರಬೇಕು ಅನ್ನೋದು ಎಲ್ಲರ ಬಿಲ್ ಇಲ್ಲ ಲೀಗಲ್ಲಿ ಡಾಕ್ಯುಮೆಂಟ್ ಇದ್ದರೆ ನನಗೆ ಒಂಚೂರು ಕೊಡಿ ಸರ್, ಇಸ್ಕೊಡಿ ಅವ್ರ ಹತ್ರ, ಬ್ಯಾಡ್ ಕಮೆಂಟ್ ಮಾಡೋರ ಹತ್ರ ಇಸ್ಕೊಡಿ ನನಗೆ. 50,000 ಮಾರಬೇಕು, ಹಾಂ ಇಷ್ಟಕ್ಕೆ ಮಾರಬೇಕು. ಆಯಿತು ಹೋದ್ರಲ್ಲಿ ನಾನು ಈ ಕ್ವಾಲಿಟಿನೇ ಅವ್ರಿಗೆ 6 ಲಕ್ಷ ಕೊಡ್ತೀನಿ ಇಸ್ಕೊಡಕ್ಕೆ ಹೇಳಿ ಸರ್. ಅವ್ರು 50,000 ಅಂದ್ರಲ್ವಾ, ನಾನು 6 ಲಕ್ಷ ಕೊಡ್ತೀನಿ ಈ ಕ್ವಾಲಿಟಿದು ಒಂದು ನಾಯಿ ಇಸ್ಕೊಡಕ್ಕೆ ಹೇಳಿ ಸರ್. ಚಾನ್ಸ್ ಇಲ್ಲ ಸರ್, ಆದರೂ ಮರೆಯುವಾಗಿದೆ, 6 ಲಕ್ಷಕ್ಕೆ ಮಾರ್ತಾ ಇದ್ದೀನಿ, ಇಂಡಿಯಾಲಿ ಅಷ್ಟಕ್ಕೆ ಹೋಗೋದು. ಯಾಕಂದರೆ ನಾನು 1 ಕೋಟಿ 2 ಕೋಟಿ 10 ಕೋಟಿ ಅದು ತಗೊಳ್ಳಲ್ಲ, ಯಾಕಂದರೆ ಅವ್ರಿಗೆ ಶೋಕಿ ಇಲ್ಲ. 6-6 ಲಕ್ಷಕ್ಕೆ ಒಂದು ಮರಿ ಮಾರ್ತಾ ಇದ್ದೀನಿ, ಒಂದೊಂದು ಮರಿ ಸಿಂಹದ ಮರಿ ಅಷ್ಟು ದೊಡ್ಡದಿದೆ, 2 ತಿಂಗಳು ಮರಿ ಇಷ್ಟುದ್ದ ಇಷ್ಟು ತಪ್ಪ ಇದೆ, ಒಂದೊಂದು ಕಾಲು ಇಷ್ಟು ತಪ್ಪ ಇದೆ, ಸಿಂಹ ಥರ ಇದೆ. ಇವತ್ತವರೆಗೂ ಬಿಟ್ಟಿಲ್ಲ ಟಿ ವಿಲಿ, ನೀವು ನಮ್ಮ ಮನೇಲಿ ಇಲ್ಲೇ ಬನಶಂಕರಿ ಮನೇಲಿದೆ, ಇನ್ನೊಂದು 2 ದಿನಕ್ಕೆ ಅದು ಶ್ರೀರಾಮುಲು ಸರ್ ಕೊಟ್ಬಿಡ್ತಾ ಇದ್ದೀನಿ. ಎತ್ತಕ್ಕೆ 5 ನಿಮಿಷ ಇಟ್ಕೊಳಕ್ಕಲ್ಲ ಸರ್, ಕೈ ನೋವು ಬಂದ್ಬಿಡುತ್ತೆ. 2 ತಿಂಗಳು ಮರಿ, 60 ದಿವಸದ್ದು ಕೈಯಲ್ಲಿ ಎತ್ಕೊಂಡ್ರೆ ಕೈ ನೋವು ಬಂದ್ಬಿಡುತ್ತೆ, ಇಷ್ಟುದ್ದ ಹಿಂಗೆ ಇಟ್ಕೋಬೇಕು ಅಲ್ಲಿಂದ ಇಲ್ಲಿವರೆಗೂ. ಅಲ್ವ ನಾವೇ ಅದ್ರ ಮುಂದೆ ಏನಿಲ್ಲ ಅಲ್ಲ ಸರ್, ಇದನ್ನು 3 ಹಾಕ್ಬೇಕು ಅಷ್ಟು ದೊಡ್ಡದಿದೆ ಅದು. ಕೈ ಮುಟ್ಲ ಮುಟ್ಟಿ ಸರ್, ಸಿಮ್ಮದ ಕಾಲು ಸರ್, ಕೈಗೆ ಇಟ್ಕೊಳ್ಳಿ, ಇದನ್ನು ಹಿಂಗೆ ಇಟ್ಕೊಳ್ಳಿ, ಕಾಲು ಪಾಸ್ ಎಲ್ಲ ನೋಡಿ ಮಾಡಿದ್ರೆ ಒಂದು ಏಟು ಹೊಡೆದ್ರೆ ಹೇಳಿದ್ರೆ ಅಷ್ಟೇ, ಉಗ್ರೊಂದಿಲ್ಲ ಅಂತ ಅಂದ್ಬಿಟ್ರೆ. ಅಲ್ಲ ಉಗ್ರು ಅದು ಎಕ್ಸಸೈಸ್ ಮಾಡುತ್ತಲ್ಲ ಸರ್, ಅದಕ್ಕೆ ಹೋಗ್ಬಿಡುತ್ತೆ. ಏನು ಎಕ್ಸಸೈಸ್ ಮಾಡುತ್ತೆ ಸರ್? ಓಡ್ ಫ್ರೀ ಬಿಟ್ಬಿಡ್ತೀವಲ್ಲ ಸರ್, 24 ಅವರ್ಸ್ ಫ್ರೀ ಬಿಟ್ಟಿರ್ತೀವಲ್ಲ, ಓಡಾಡ್ತಾ ಇದ್ರೆ ಸರಿ ಇರ್ತೀವಿ ಜಾಗ ಮಾಡಿ. ಒಂದು ದೊಡ್ಡ ರೂಮ್ ಇದೆ ಸರ್ ಎ ಸಿ ರೂಮು, ಆಮೇಲೆ ಮಾಡಿ ಫುಲ್ಲು ಫ್ರೀ ಬಿಟ್ಬಿಡ್ತೀವಿ, ಓಡಾಡ್ತಾ ಟೆರೆಸ್ ಟೆರೆಸ್ ಫುಲ್ ಓಡಾಡ್ಕೊಂಡಿರುತ್ತೆ. ಒಂದು ಎ ಸಿ ರೂಮ್ ಇದೆ, ಬೇಕೊಂದು ಚಳಿ ಆದಾಗ ಅಲ್ಲಿ ಹೋಗುತ್ತೆ, ಶೆಕೆ ಆದಾಗ ಈ ಕಡೆ ಬರ್ತಾರೆ. ನಾಯಿಗೆ ಎ ಸಿ ರೂಮ್? ಹಾಂ ಸರ್. ಅದು ಮಾಡ್ಕೊಳಕ್ಕೆ ಬೆಡ್ ಇತ್ತು ಅದಕ್ಕೆ ಅಪಾರ್ಟ್ಮೆಂಟೇ ಮಾಡಿದ್ದೀನಿ, ಅದ್ರ 2 ಕಡೆ ಮನೆ ಇದೆಯಲ್ಲ, ಅಲ್ಲೂ ಇಟ್ಕೊಂಡಿರ್ತೀನಿ, ಇಲ್ಲೂ ಇಟ್ಕೊಂಡಿರ್ತೀನಿ, 2 ಕಡೆನೂ ಇಟ್ಕೊಂಡಿರ್ತೀನಿ. ಇದು ಕೆಂಗೇರಿಲಿ ಒಂದು ಅಪಾರ್ಟ್ಮೆಂಟೇ ತೊಗೊಂಡಿದ್ದೀನಿ, ಇದಕ್ಕೆ ಬರೀ ಇದಕ್ಕೆ 2 ಕೆಲಸದವ್ರು ಬಿಟ್ಬಿಟ್ಟು ಆ ಮನೇಲಿ ಬಿಟ್ಟಿದ್ದೀನಿ. ಇದು ಒಂದಕ್ಕೆ, ಯಾಕಂದ್ರೆ ಬೇರೆ ನಾಯಿ ಜೊತೆ ಇದಕ್ಕೆ ಫ್ರೀಡಮ್ ಇರಲ್ಲ ಅಂತ. ಬಟ್ ಈಗ ಈ ನಾಯಿ ಕೂದಲು ಬಿದ್ದರೆ ಏನೋ ಸೈಡ್ ಎಫೆಕ್ಟು? ಇಲ್ಲ ಇಲ್ಲ ಇಲ್ಲ, ಸುಳ್ಳು ಸುಳ್ಳು, ಬೆಕ್ಕಿಂದ ಬರುತ್ತೆ ಸರ್, ನಾಯಿಯಿಂದ ಬರಲ್ಲ. ಇವಾಗ ಡಾಕ್ಟರ್ ಹತ್ರ ನೀವು ಹೋಗ್ತೀರಾ, ನಿಮ್ಮ ಮಗುಗೆ ಹುಷಾರಿರಲ್ಲ, ಸ್ನೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ನಿಮ್ಮ ಮನೇಲಿ ನಾಯಿ ಇದೆಯಾ ಅಂತ ಕೇಳ್ತಾರೆ, ನೀವು ನಾಯಿ ಸಾಕಿರಲ್ಲ ಅಂದ್ಕೊಳ್ಳಿ, ನಾಯಿ ಇದೆ ಅನ್ನಿ, ಓ ನಾಯಿಂದ ಆಗಿದೆ ಅಂತ ಅದ್ರ ಮೇಲೆ ಹಾಕ್ತಾರೆ, ಮೂಕ ಪ್ರಾಣಿ ಮೇಲೆ. ನೀವು ಸುಳ್ಳೇಳಿ ನಾಯಿ ಇಲ್ಲರಲ್ಲ ನಿಮ್ಮಲ್ಲಿ, ನಾಯಿ ಇದೆ ಅನ್ನಿ, ನಾಯಿ ಮೇಲೆ ಹಾಕ್ತಾರೆ ಆ ಥರ ಡಾಕ್ಟ್ರು, ಅದನ್ನ ಜನ ನಂಬ್ತಾರೆ. ಆಮೇಲೆ ಫಾರಿನಲ್ಲಿ ಅದ್ರ ಮೇಲೆ ಮಲಗ್ತಾರೆ, ಅದನ್ನೇ ನೆಕ್ತಾರೆ, ಅದ್ರ ಕೂದಲು ಬಿದ್ದಿರೋದನ್ನೇ ತಿಂತಾರೆ, ಯಾರಿಗೂ ಏನೂ ಆಗಲ್ಲ. ಅದೇ ಬೆಕ್ಕಿಂದ ಪ್ರಾಬ್ಲಮ್ ಆಗುತ್ತೆ, ಬೆಕ್ಕದು ಕೂದಲು ಇರುತ್ತಲ್ಲ ಅದು ಇನ್ಫೆಕ್ಷನ್ ಆಗುತ್ತೆ ಬೆಕ್ಕದು, ಕ್ಯಾಟ್ದು. ನಾಯಿದು ಮಾತ್ರ ಇವತ್ತವರೆಗೂ ಎಲ್ಲೂ ಇನ್ಫೆಕ್ಷನ್ ಆಗಿಲ್ಲ, ನಮಗಂತೂ ಇವತ್ತವರೆಗೂ ಒಂದು ಅಲರ್ಜಿನೂ ಆಗಿಲ್ಲ. ಆಮೇಲೆ ನಾಯಿ ಕಚ್ಚಿದ್ರು ನಾನು ರೇಬಿಸ್ ವ್ಯಾಕ್ಸಿನೂ ತಗೊಂಡಿಲ್ಲ. ಆಮೇಲೆ ಇನ್ನೊಂದು ನ್ಯೂಸ್ ಸರ್, ನಾಯಿ ಕಚ್ಚಿಬಿಟ್ರೆ ರೇಬಿಸ್ ಬರುತ್ತೆ ಅಂತಾರೆ, ಅದು ಸುಳ್ಳು ಸುಳ್ಳು ಸರ್. ಏನು ಸರ್ ಇನ್ನಂತೀರಾ ಸರ್? ನಾಯಿ ಕಚ್ಚಿದ್ರೆ ಕಂಡಿಡಿದವ್ರೆ, ಹಾಂ ಇಂಜೆಕ್ಷನ್ ಕಂಡಿಡಿದಿದ್ದಾರೆ ಸರ್. ಅದು ಯಾರಿಗೆ ಅಂದರೆ, ರೇಬಿಸ್ ಬಂದಿರೋ ನಾಯಿ ಅದಕ್ಕೆ ಹುಚ್ಚಿಡ್ದಿದೆ, ಆ ನಾಯಿ ಕಚ್ಚಿದ್ರೆ ರೇಬಿಸ್ ಬರೋದು, ಬೀದಿಲಿರೋ ನಾಯಿಗೆ ವ್ಯಾಕ್ಸಿನ್ ಆಗಿರಲ್ಲ.
ಬೀದಿಲಿರೋ ನಾಯಿಗೆ ವ್ಯಾಕ್ಸಿನೇ ಆಗಿರಲ್ಲ. ಆ ನಾಯಿ ನಿಮ್ಗೆ ಹತ್ತು ಕಡೆ ಕಚ್ಚಿದ್ರು ನೀವು ಬರೀ ಡೆಟಾಲ್ ಹಾಕಿ ಒರೆಸ್ಬಿಟ್ಟು ಪೌಡ್ರು ನಿಯೋಸ್ಪ್ರಿನ್ ಪೌಡ್ರ್ ಹಾಕಿ ಮುಗಿದೋಯ್ತು. ಡಾಕ್ಟರ್ ಹತ್ರ ಹೋಗಿ ಚುಚ್ಚಿಸ್ಕೊಳ್ಳೋದು ಅದು ನೆಸಿಟಿ ಇಲ್ಲ. ಯಾಕಂದರೆ ಆ ನಾಯಿಗೆ ಹುಚ್ಚಿಡ್ದಿಲ್ಲ, ಅದಕ್ಕೆ ವ್ಯಾಕ್ಸಿನ್ ಆಗಿಲ್ಲ, ರೇಬಿಸ್ ವ್ಯಾಕ್ಸಿನ್ ಆಗಿಲ್ಲ ಅಂದರೂ ಅದಕ್ಕೆ ಹುಚ್ಚಿಡ್ದಿಲ್ಲ. ಆ ನಾಯಿ ಕಚ್ಚಿದ್ರೆ ನಿಮ್ಗೆ ಹುಚ್ಚಿಡಿಯಲ್ಲ, ಆ ನಾಯಿಗೆ ಹುಚ್ಚಿಡ್ದು ನಿಮಗೆ ಕಚ್ಚಿದ್ರೆ ಮಾತ್ರ ಹುಚ್ಚಿಡಿಯೋದು. ಅದು ಅರ್ಥ ಮಾಡ್ಕೊಳ್ಳಿ. ಜನ ಬಂದು ಸುಮ್ಮನೆ ಒಂದು ಅಲ್ಲಿ ಬಿದ್ದರೆ ಸಾಕು, ಒಂದು ಉಗುರು ಬಿದ್ದರೆ ಸಾಕು, ಡಾಕ್ಟರ್ ಹತ್ರ ಓಡೋಗ್ಬಿಡ್ತಾರೆ. ಅದು ಏನು ನೆಸಿಟಿ ಇಲ್ಲ. ಆ ಥರ ಸ್ಕ್ರಾಚಸ್ ನನಗೆ ಒಂದು 1000 ಮೇಲೆ ಇದೆ. ನನ್ನ ಬಾಡಿಲಿ ನಾಯಿ ಪರ್ಚಿರೋದು ಕಚ್ಚಿರೋದು, ಅದೇ ಕಚ್ಚಿಸ್ಕೊಂಡಿಲ್ಲ, ನಾಯಿ ಜೊತೆನೇ ಫೈಟ್ ಆಡಿದ್ದೀನಿ, ತಪ್ಸ್ಕೊಂಬಂದಿನಿ, ಗೂಡೊಳಗೆ ಸಿಗಾಕೊಂಡು ತಪ್ಸ್ಕೊಬಂದಿದ್ದೀನಿ. ನ್ಯಾಕ್ ನನಗೆ ಎಲ್ಲಿ ಹಿಡ್ಕೊಂಡ್ರೆ ಅದು ಕಚ್ಚಕ್ಕಾಗಲ್ಲ ಅಂತ ಅದು ಕಚ್ಚಕ್ಕೆ ಬರ್ತಿದ್ದಂಗೆ ಕಿವಿ ಹಿಡ್ಕೊಂಬಿಟ್ಟೆ. ಕಿವಿ ಹಿಡ್ಕೊಂಡು ಹಂಗೆ ಗೇಟ್ ತೆಗಿ ಅಂದ್ಬಿಟ್ಟು ಹಂಗೆ ಹಿಂದಕ್ಕೆ ಎಸ್ತ್ಬಿಟ್ಟು ಗೇಟಿಂದ ಆಚೆ ಬಂದು ಲಾಕ್ ಮಾಡ್ಕೊಂಡೆ. ಅಂದರೆ ಇದ್ದಕ್ಕಿದ್ದಂಗೆ ರಾಶ್ ಆಗ್ಬಿಡ್ತು. ಅದು ಔಷಧಿ ಹೊಡಿಯೋಕೆ ಹೋದೆ, ಅದಕ್ಕೆ ಹುಳ ಬಿದ್ದುಬಿಟ್ಟಿತ್ತು ಮ್ಯಾಗೆಟ್ಸು, ಸ್ಪ್ರೇ ಮಾಡೋಕ್ಕೋದನ್ನ ಕಚ್ಚಕ್ಕೆ ಬಂದ್ಬಿಡ್ತು. ಅದು ಕಚ್ಚದೇರ ನಾಯಿ ಕಚ್ಚಕ್ಕೆ ಬಂದ್ಬಿಡ್ತು. ಹಂಗೆ ತಪ್ಪಿಸ್ಕೊಂಡು ಕಿವಿ ಹಿಡ್ಕೊಂಡು ಅದನ್ನು ಎಸ್ತ್ಬಿಟ್ಟು ಓಡ್ಬಂದಿದ್ದೆ. ಅದು ಇವತ್ತವರೆಗೂ ನನ್ನ ನಾಯಿ ಕೈ ಕಚ್ಚಿಸ್ಕೊಂಡೇ ಇಲ್ಲ. ಉಚ್ಚ ನಾಯಿನೂ ಇಟ್ಕೊಂಡಿದ್ದೀನಿ, ಕಚ್ಚ ನಾಯಿನೂ ಇಟ್ಕೊಂಡಿದ್ದೀನಿ, ಅದನ್ನು ಪಳಗಿಸಿದ್ದೀನಿ. ಆದರೆ ಇವತ್ತವರೆಗೂ ಒಂದು ನಾಯಿ ಕೈಲಿ ಕಚ್ಚಿಸ್ಕೊಂಡಿಲ್ಲ. ಇದೆಲ್ಲ ಬಂದು ಆಟ ಆಡೋಕ್ಕೆ, ಹಿಂಗೆ ಆಟ ಆಡಿಸ್ತಾ ಇರ್ಬೇಕಾದ್ರೆ ತಮಾಷೆ ಹಿಂಗೆ ಮಾಡುತ್ತೆ, ಅವಾಗ ನಾವು ಬೈಕ್ ಹಿಂಗೆ ಎಳೆದು ಬಿಡ್ತೀವಿ, ಇಲ್ಲ ಮೈ ಮೇಲೆ ಇರುತ್ತೆ, ಉಗುರು ಸ್ಕ್ರಾಚ್ ಆಗಿಬಿಡುತ್ತೆ, ಆ ಥರ ಕಾಯಿಗಳು. ಆದರೆ ಇವತ್ತವರೆಗೂ ನಾನು ಒಂದಕ್ಕೂ ಡಾಕ್ಟ್ರ್ ಹತ್ರ ಹೋಗಿ ವ್ಯಾಕ್ಸಿನ್ನು ಟ್ರೀಟ್ಮೆಂಟು ಏನೂ ತೊಗೊಂಡಿಲ್ಲ. ನಾಯಿ ಕಚ್ಚಿದ್ರೆ ಇಂಜೆಕ್ಷನ್ ತೊಗೊಳ್ತಾರಲ್ಲ ಅವೆಲ್ಲ ಏನೂ ತೊಗೊಂಡಿಲ್ಲ. ಸತೀಶ್ ಕಡಬಂ ಸರ್ಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸ್ಟುಡಿಯೋವರೆಗೆ ಬಂದರು ಸರ್, ನೀವು ನಮಗೆ ಮನಸಾರೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಕೆಲಸನೇ ಅದಲ್ಲ, ಏನೇ ತುಂಬ ಸಂತೋಷ ಆಯಿತು. ಅಂದರೆ ನಾವು ಸಣ್ಣ ವಯಸ್ಸಿನ ಕೇಳಿದ್ವಿ ಶ್ವಾನ ಪ್ರೀತಿ ಅಥವಾ ಶ್ವಾನಗಳ ನಿಯತ್ ಬಗ್ಗೆ. ನಾ ಇವತ್ತು ಕಣ್ಣಾರೆ ನೋಡಿದಾಗ ಇಲ್ಲ ಏನು ಮಾಡಲ್ಲ, ನೋಡೋದು ಕಣ್ ಕಣ್ಣಲ್ಲಿ ಐ ಕಾಂಟ್ಯಾಕ್ಟ್ ಮಾಡುತ್ತೆ, ಅದು ಅದಕ್ಕೂ ಗೊತ್ತಾಗುತ್ತೆ. ಒಂದು ಅಂತಃಕರಣ ಇದೆ ನಾಯಿಗಳಲ್ಲಿ. ಹೌದು, ನಾಯಿ ಮೋಸ್ಟ್ ಏನಂತಾರಲ್ಲ ನಿಯತ್ತಿನ ಪ್ರಾಣಿ ಅದು. ಅದು 20 ಕೋಟಿ ನಾಯಿ ಇರಲಿ ಅಥವಾ 20 ರೂಪಾಯಿ ನಾಯಿ ಇರಲಿ, ನಾಯಿಗಳು ಭಾಳ ಪ್ರೀತಿ. ಮನುಷ್ಯನ ಫ್ರೆಂಡ್ ನೋಡಿ, ಶಿಲಾಯುಗ ಕಾಲದಿಂದ. ಯಾಕಂದರೆ ಮನುಷ್ಯ ಶತಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ಅವನು ಯಾವಾಗ ಡೆವಲಪ್ ಆಗ್ತಾ ಬಂದಿಲ್ಲ, ಆದಿಮಾನವನಿಂದ ನಾಯಿ ಅಥವಾ ನಮ್ಮ ಮಿತ್ರ. ಸೊ ಅದನ್ನು ನಾವು ಉಳಿಸ್ಕೊಂಬಂದಿರೋದು ಒಂದು ಹೆಮ್ಮೆ ಸರ್. ಧನ್ಯವಾದ, ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ. ಕನ್ನಡಿಗ, ಒಬ್ಬ ಅಚ್ಚ ಕನ್ನಡಿಗರಾಗಿ, ನಮ್ಮ ಹಳೆ ಮೈಸೂರು ಭಾಗದ ಹುಡುಗರಾಗಿ ತುಂಬ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ಗೆ ಈ ಒಂದು ಡಾಗ್ ಬ್ರೀಡಿಂಗ್ ಅಥವಾ ಡಾಗ್ ಪ್ರೊಟೆಕ್ಷನ್ ಈ ಕೆಲಸ ಮಾಡ್ತಾರೆ. ಶುಭವಾಗಲಿ. ನಾನು ಕೂಡ ಶ್ವಾನ ಪ್ರಿಯರೇ, ನಮ್ಮ ಪುಟ್ಟ ನಾಯಿ ಇದೆ, ಸೊ ಬಹುಶಃ ಇದ್ರ ಕಾಲಿಗೆ ಸಮ ಆಗುತ್ತದೆ. ಏನಿದೆ ನಾಯಿ ನಾಯಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಹೀಗೆ ಅವ್ರ ಇನ್ನೊಂದಷ್ಟು ನಾಯಿಗಳ ಬಗ್ಗೆ ವಿಚಾರ ನಾವು ಇನ್ನೊಂದು ಸೀಸನ್ ಮಾಡೋಣ, season 2 ಮಾಡೋಣ. ಸೊ ಇದೊಂದು ಸುದೀರ್ಘ ಸಂದರ್ಶನ. ನನಗೆ ಅನೇಕ ಡೌಟ್ಸ್ ಇತ್ತು, ತುಂಬ ಯೂಟ್ಯೂಬ್ ಚಾನಲ್ಸಲ್ಲಿ ಇವ್ರು ನೋಡಿ ನಾನು ಕಮೆಂಟ್ ಓದಿದ್ವಿ, ತುಂಬ ನೆಗೆಟಿವ್ ಕಮೆಂಟ್ಸ್ ಇರೋದು. ಹಿಂಗಾಗುತ್ತೆ 20 ಕೋಟಿ ರೂಪಾಯಿ ಹೆಂಗಿದ್ದು MRP ಏನಿದೆ, ಯಾರು ಹೇಳಿದ್ರು 20 ಕೋಟಿಗೆ ಮಾರೋಕ್ಕೆ ಅಂತೆಲ್ಲ ಕೇಳಿದ್ರು, ಅದು ಕ್ಲಿಯರ್ ಆಯಿತು. ಬಹುಶಃ ನಿಮಗೂ ಆಗಿರುತ್ತೆ. ಏನಿವೆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟೇ ಸರ್, ನಮಸ್ತೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವೇ ಬೌ 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 ಡ್ರಾಮ ಒಳಗೊಳ್ಳಕ್ಕೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.